ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ ಇವತ್ತು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂಥ ಸೈನಿಕ ಶಾಲೆ ಮಿಲ್ಟ್ರಿ ಶಾಲೆ ನವೋದಯ ಶಾಲೆ ಕಿತ್ತೂರು ಕನ್ಯಾ ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಿರುವಂಥ ಮ್ಯಾಥಮೆಟಿಕ್ಸಲ್ಲಿ ದೂರ ವೇಗ ಕಾಲದಲ್ಲಿ ನಾನು ಇವತ್ತು ನಿಮಗೆ ಕಾಲ ಅನ್ನುವಂಥ ಒಂದು ವಿಷಯದ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ ಆಲ್ರೆಡಿ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಿಗಾಗಿಯೇ ಪ್ರತಿ ಅಧ್ಯಾಯದ ಮೇಲೆ ಫೌಂಡೇಶನ್ ಕ್ಲಾಸನ್ನು ಕೊಡ್ತಾನೆ ಇದ್ದೀನಿ ಆದ್ದರಿಂದ ನನ್ನ ಹಿಂದಿನ ಕ್ಲಾಸಸ್ಗಳನ್ನು ನೀವು ನೋಡಿಕೊಂಡ್ರೆ ಮುಂದಿನ ಕ್ಲಾಸಸ್ಗಳು ನಿಮಗೆ ಈಜಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಈ ಕಾಲವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನೀವು ದೂರ ಅನ್ನುವಂಥ ಟಾಪಿಕನ್ನು ಅರ್ಥ ಮಾಡಿಕೊಂಡಿದರೆ ಕಾಲವನ್ನು ನೀವು ಸರಳವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇವತ್ತು ನಾನು ನಿಮಗೆ ಈ ಟೈಮ್ದಲ್ಲಿ ಬರ್ತಾ ಇರುವಂಥ ಕಾಲದ ಮೇಲಿರುವಂಥ ಬೇಸಿಕ್ ಕ್ವಶನ್ಗಳು ನಿಮಗೆ ಅರ್ಥ ಆದರೆ ನೆಕ್ಸ್ಟ್ ನಿಮಗೆ ವರ್ಬಲ್ ಪ್ರಾಬ್ಲಮ್ಗಳನ್ನು ಅತಿ ಸರಳವಾಗಿ ಬಿಡಿಸ್ಲಿಕ್ಕೆ ಸಹಾಯ ಇದೆ ಅಂತ ಹೇಳುತ್ತಾ ಕಾಲದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಕಾಲ ಅಂದರೆ ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಸ್ಥಳಕ್ಕೆ ಚಲಿಸಲು ತೆಗೆದುಕೊಳ್ಳುವ ಸಮಯವನ್ನು ನಾವು ಕಾಲ ಅಂತ ಕರಿತಿದ್ದೀವಿ ಟೈಮ್ ಇಸ್ ಕಲ್ ಟು ಡುರೇಷನ್ ಟೇಕನ್ ಬೈ ದ ಬಾಡಿ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಈಸ್ ಕಾಲ್ಡ್ ಟೈಮ್ ಅಂತ ಕೇಳ್ತಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಾಲ ಅಂತ ಕರಿತೀವಿ ನೋಡಿಲಿ ಒಂದು ದೂರ ಇಷ್ಟ ಇಲ್ಲಿದೆ ಈ ದೂರ ಇಷ್ಟಿದೆ ಈ ಎರಡೂ ದೂರಗಳ ಏನು ತೆಗೆದುಕೊಳ್ಳಿಕ್ಕೆ ಸಮಯ ತೆಗೆದುಕೊಳ್ತಾ ಇದೆಯಲ್ಲ ಅದಕ್ಕೆ ನಾವು ಕಾಲ ಅಂತ ಕರಿತಾ ಒಂದು ಸ್ಥಳದಿಂದ ನಾವು ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಸಮಯವನ್ನು ಎಷ್ಟು ತಗೋತಾ ಇದೀವಿ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ದೂರ ಕೊಟ್ಟಿರ್ತಾನೆ ವೇಗ ಕೊಟ್ಟಿರ್ತಾನೆ ಕಾಲವನ್ನ ಕೇಳ್ತಾ ಹೋಗ್ತಾನೆ ಕಾಲ ಗಂಟೆದಾಗ ಇರಬೇಕು ಒಂದು ಇಲ್ಲ ಸೆಕೆಂಡದಾಗ ಇರಬೇಕು ಇನ್ನೊಂದು ಕೊಟ್ಟಿರುವಂಥ ದೂರ ಮತ್ತು ವೇಗಗಳು ಯಾವ ಕಾಲದಲ್ಲಿ ಕೊಟ್ಟಿರ್ತಾನೋ ಅದು ಉತ್ತರ ನಮ್ಮ ಕಾಲದಲ್ಲೇ ಬರಬೇಕಂತ ಹೇಳ್ತಾ ಹೋಗ್ತೀವಿ ಈ ಕಾಲದ ಸೂತ್ರ ದೂರ ಡಿವೈಡೆಡ್ ಬೈ ವೇಗ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಈ ಒಂದು ಸೂತ್ರದ ಮೇಲೆ ನಾವು ಕಾಲವನ್ನು ಕಂಡಿಬೇಕಾಗ್ತಾ ಹೋಗುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಕಾಲ ಅಂತಂದ್ರೆ ಏನಾದರೂ ತಿಳ್ಕೊಂಡಿದ್ದೀವಿ ಕಾಲದ ಸೂತ್ರಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ರೆ ನಾವು ಈಗ ಒಂದೊಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ನಾವು ಆಗಿ ಅರ್ಥ ಆಗ್ತಾ ಹೋಗ್ತಾ ಇದೆ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಒಂದೇ ಒಂದನೇ ಸಂಖ್ಯೆ ಮುಂಚೆ ನೋಡ್ಕೊಳ್ಳಿ ಈ ಕಾಲವನ್ನು ನಾವು ತಿಳ್ಕೊಬೇಕಾಗಿತ್ತು ಅಂದರೆ ನಮಗಲ್ಲಿ ಡಿಸ್ಟೆನ್ಸ್ ಡಿಸ್ಟನ್ಸ್ ಗೊತ್ತಿರಬೇಕು ಮತ್ತು ನಮಗೆ ಸ್ಪೀಡ್ ಗೊತ್ತಿರಬೇಕು ನೋಡಿ ಡಿಸ್ಟೆನ್ಸ್ ಕಿಲೋಮೀಟರ್ದಲ್ಲಿ ಕೊಟ್ಟಿದ್ರೆ ಸ್ಪೀಡು ಕಿಲೋಮೀಟರ್ ಫರ್ ಅವರ್ ಇರ್ತಾ ಇದೆ ಯಾವಾಗ ವೇಗ ನಮ್ಮ ಕಿಲೋಮೀಟರ್ ಫರ್ ಅವರ್ದಲ್ಲಿ ಇದೆ ಅಂದರೆ ಕಾಲನು ಕೂಡ ನಮ್ಗೆ ಅವರ್ದಲ್ಲೇ ಇರಬೇಕು ದೂರ ಕಿಲೋಮೀಟರ್ದಲ್ಲಿದ್ದು ವೇಗ ಕಿಲೋಮೀಟರ್ ಪರ್ ಗಂಟೆದಲ್ಲಿದ್ದರೆ ಕಾಲವೂ ಗಂಟೆದಲ್ಲಿರುತ್ತೆ ಅಂತ ಗೊತ್ತಿರಬೇಕು ವೇಗ ದೂರವನ್ನು ಹಚ್ಕೊಂಡಿರುತ್ತೆ ಮೂಲಮಾನ ಕಾಲದ ಮೂಲಮಾನವನ್ನು ಹಚ್ಕೊಂಡಿರುತ್ತೆ ದೂರ ಏನಾದರೂ ಮೀಟರ್ದಲ್ಲಿದ್ದರೆ ಸ್ಪೀಡ್ ಎದುರಾಗಿರುತ್ತೆ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ವೇಗದಲ್ಲಿ ಸ್ಪೀಡ್ದಲ್ಲಿ ಸೆಕೆಂಡ್ ಇದ್ರೆ ಕಾಲನು ಸೆಕೆಂಡದಲ್ಲಿ ಉತ್ತರ ಬರಬೇಕು ಅಂತ ತಿಳ್ಕೊಂಡಿರಬೇಕು ವೇಗ ದೂರದ ಮೂಲಮಾನವನ್ನು ಹಚ್ಚಿರುತ್ತೆ ಮತ್ತು ಕಾಲದ ಮೂಲಮಾನವನ್ನು ಹಚ್ಕೊಂಡಿರುತ್ತೆ ವೇಗಕ್ಕೆ ಎರಡೂ ಮೂಲಮಾನ ನಚಿಸಬೇಕು ದೂರದ್ದು ಮತ್ತು ಕಾಲದ್ದು ಕೂಡ ನಾವು ವೇಗವನ್ನು ಹೇಳಬೇಕಾಗುತ್ತೆ ವೇಗ ನೀವು ತೆಗೆದುಕೊಂಡಿರುವಂಥ ಒಂದು ಕಾರು ಎಷ್ಟು ವೇಗದಲ್ಲಿ ಓಡ್ತಾ ಇದೆ ಅಂದರೆ ಒಂದು ಕಿಲೋಮೀಟರ್ ಫರ್ ಅವರ್ ಅಂತ ಅರ್ಥ ಕಿಲೋಮೀಟರ್ ಫರ್ ಅವರ್ ಕೊಟ್ಟಿರ್ತಾರೆ ವೇಗವನ್ನು ನಿಮ್ಮ ಗಾಡಿ ಅದು ಎಷ್ಟು ಅಂದರೆ ಐವತ್ತಾರು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಓಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗ್ತಾ ಹೋಗುತ್ತೆ ಓಕೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನಾವು ಮೊದಲನೇ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಒಂದೇ ಏನಿದೆ ನೋಡ್ರಿ ಪ್ರಶ್ನೆಗಳನ್ನು ಕಾಲವನ್ನು ಕಂಡುಹಿಡಿಯಿರಿ ಫೈಂಡ್ ದ ಟೈಮ್ ಆಫ್ ದ ಫಾಲೋವಿಂಗ್ ಕಾಲವನ್ನು ಕಂಡುಹಿಡಬೇಕಂದ್ರೆ ನಮ್ಗೆ ಏನು ಬೇಕಾಗಿತ್ತು ದೂರ ಬೇಕು ಮತ್ತು ವೇಗ ಇರಬೇಕು ದೂರ ಕೊಟ್ಟು ವೇಗ ಕೊಟ್ಟರೆ ನೆಕ್ಸ್ಟ್ ನಾವು ಕಾಲ ಕಂಡಿಡ್ಲಿಕ್ಕೆ ಈಜಿ ಆಗ್ತಾ ಹೋಗುತ್ತೆ ಆದರೆ ನಾವು ಕಾಲವನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಆ ಎರಡೂ ಮೂಲಮಾನಗಳು ಒಂದೇ ಇದ್ದಾವೋ ಇಲ್ಲವೋ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಓಕೆ ವಿದ್ಯಾರ್ಥಿಗಳೇ ಈ ನೋಡ್ಕೊಡ್ರಿ ಇಲ್ಲಿ ನಮ್ಗೆ ದೂರ ಎದುರಾಗಿದೆ ನೂರ ಮೂವತ್ತೈದು ಕಿಲೋಮೀಟರ್ದಲ್ಲಿದೆ ವೇಗ ಎದುರಾಗಿದೆ ನೋಡಿಕೊಡ್ರಿ ಮೂರು ಕಿಲೋಮೀಟರ್ ಪರ್ ಅವರ್ ಇದೆ ವೇಗದಲ್ಲಿ ಎರಡು ಮೂಲಮಾನ ಅಂತ ಗೊತ್ತು ವೇಗದಲ್ಲಿ ಕಿಲೋಮೀಟರ್ ಇದ್ದರೆ ದೂರದಲ್ಲಿ ಕಿಲೋಮೀಟರ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಎರಡೂ ಮೂಲಮಾನಗಳು ಒಂದೇ ಇದ್ದರೆ ನಾವು ಕಾಲವನ್ನು ಕಂಡಿರ್ಬೋದು ಕಾಲದ ಉತ್ತರ ಎದುರಾಗ ಬರ್ತಂದರೆ ಅವರ್ ಗಂಟೆದಲ್ಲಿ ಬರಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ನೋಡು ವಿದ್ಯಾರ್ಥಿಗಳೇ ದೂರ ಕೊಟ್ಟಿದ್ದಾನೆ ನೂರ ಮೂವತ್ತೈದು ಕಿಲೋಮೀಟರ್ ವೇಗ ಕೊಟ್ಟಿದ್ದಾನೆ ಮೂರು ಕಿಲೋಮೀಟರ್ ಫರ್ ಅವರ್ ನಮ್ಮ ಕಾಲ ಕೇಳ್ತಾ ಇದ್ದಾನೆ ಕ್ವಶನ್ ಮಾರ್ಕ್ ಕಾಲದ ಸೂತ್ರ ನಮ್ಗೆ ಗೊತ್ತಿದೆ ಕಾಲ ಈಜಿಕಲ್ ಟು ದೂರ ಡಿವೈಡೆಡ್ ಬೈ ವೇಗ ದೂರ ಇಜಿಕಲ್ ಟು ನೂರ ಮೂವತ್ತೈದು ವೇಗ ಈಜಿಕಲ್ ಟು ಮೂರು ಈಗ ಅಂಶ ಮತ್ತು ಛೇದಕ್ಕೆ ಒಂದೇ ಮಗ್ಗಿಂದ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಮೂರರಿಂದ ಹೋಗ್ತಾ ಇದ್ದಾವೆ ಮೂರರ ಬಾಧ್ಯತೆಯನ್ನು ಕೂಡ ಗೊತ್ತಿರಬೇಕು ಕೊಟ್ಟಿರುವ ಅಂಕಿ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗ ಹೋಗ್ತಾ ಇದ್ರೆ ಅದು ಮೂರರ ಬಾಧ್ಯತೆ ನಿಯಮ ನೋಡಿಲಿ ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಮೂರು ಒಂಬತ್ತು ಮತ್ತೆ ಒಂಬತ್ತು ಬಂದರೆ ಅದು ಮೂರು ಮಗ ಬರ್ತಾ ಇದೆ ಅಂದರೆ ಹೋಗ್ತಾ ಇದೆ ಅಂತ ಅರ್ಥ ಮೂರ ಒಂದಲೆ ಮೂರು ಮೂರ ನಾಲ್ಕಲೇ ಹನ್ನೆರಡು ಒಂದು ಉಳಿತು ಮೂರ ಐದಲೆ ಹದಿನೈದು ಇಸಿಕಲ್ ಟು ನಲವತ್ತೈದು ಬರೀ ನಲವತ್ತೈದು ಉತ್ತರ ಅಲ್ಲ ಇದು ಎದರಲ್ಲಿದೆ ನಾವು ವೇಗದಲ್ಲಿ ಹೋಗಬೇಕು ವೇಗ ಗಂಟೆದಲ್ಲಿದೆ ಹವಾರದಲ್ಲಿದೆ ಅಂತಂದರೆ ನಾವಿಲ್ಲಿ ಹವಾರ ಹಚ್ಚಬೇಕು ಉತ್ತರ ಎಷ್ಟು ನಲವತ್ತೈದು ಗಂಟೆ ಆಗ್ತಾ ಇದೆ ಅಂದರೆ ಆಯ್ಕೆ ಸಂಖ್ಯೆ ಸಿ ರೈಟ್ ಆಗುತ್ತೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳನ್ನು ನೀವು ಬೇಸಿಕ್ಕಾಗಿ ತಿಳ್ಕೊಂಡಿದ್ರೆ ವರ್ಬಲ್ ಪ್ರಾಬ್ಲಮ್ಗಳನ್ನು ನಿಮಗೆ ಬೇಕಾದ ಕೊಟ್ಟರೂ ಕೂಡ ನೀವು ವೇಗವಾಗಿ ಬಿಡಿಸ್ಲಿಕ್ಕೆ ಈ ಫೌಂಡೇಶನ್ ಕೋರ್ಸ್ಗಳು ನಿಮಗೆ ಸಹಾಯವಾಗ್ತವೆ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ ಮೊದಲನೇ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂದರೆ ಸೇಮ್ ಟೈಪ್ ನಿಮ್ಗೆ ಎರಡನೇ ಪ್ರಶ್ನೆ ಕೊಡ್ತೀನಿ ಎರಡನೇ ಪ್ರಶ್ನೆವನ್ನು ಎಷ್ಟು ವಿದ್ಯಾರ್ಥಿಗಳು ನೀವು ಸರಿ ಉತ್ತರ ಕೊಡ್ತೀರೋ ನೋಡೋಣ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆ ಎರಡು ಎರಡನೇ ಸಂಖ್ಯೆ ನೋಡ್ಕೊಳ್ಳಿ ಏನಿದೆ ಡಿಸ್ಟೆನ್ಸ್ ಇಸ್ ಇಕಲ್ ಟು ತ್ರೀ ನೈಂಟಿ ಕಿಲೋಮೀಟರ್ ಸ್ಪೀಡ್ ಇಸ್ ಈಕಲ್ ಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಫರ್ ಅವರ್ ಟೈಮ್ ಇಸ್ಕಲ್ ಟು ಕ್ವಶನ್ ಮಾರ್ಕ್ ದೂರ ಈಸ್ಕಲ್ ಟು ಮುನ್ನೂರ ತೊಂಬತ್ತು ಕಿಲೋಮೀಟರ್ ವೇಗ ಇಸ್ ಇಕಲ್ ಟು ಅರವತ್ತೈದು ಕಿಲೋಮೀಟರ್ ಪರ್ ಗಂಟೆ ಕಾಲ ಈಜಿಕಲ್ ಟು ಕ್ವಶನ್ ಮಾರ್ಕ್ ನಿಮ್ಮ ಉತ್ತರವನ್ನು ಬೇಗ ಬೇಗನೆ ಕಮೆಂಟ್ ಮಾಡಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀವಿ ನಾಲ್ಕು ಆಯ್ಕೆದಲ್ಲಿ ಯಾವ ಉತ್ತರ ಸರಿ ಆಗ್ತಾ ಇದೆ ಅನ್ನೋದನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳೇ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿದಿನ ನಿಮಗೆ ಉಚಿತವಾಗಿರುವಂಥ ಲೈವ್ ಕ್ಲಾಸಸ್ಗಳು ವಿಡಿಯೋ ಕ್ಲಾಸಸ್ಗಳು ಸಿಗ್ತಾನೆ ಬರ್ತವೆ ಪ್ರತಿ ಅಧ್ಯಾಯದ ಮೇಲೆ ನಿಮಗೆಲ್ಲ ಸಿಲೆಬಸ್ಸನ್ನು ಉಚಿತವಾಗಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ ಎಲ್ಲ ಕ್ಲಾಸಸ್ಗಳು ನಿಮಗೆ ಉಪಯೋಗಿಸ್ಕೊಂಡು ಈ ಗಣಿತ ಅನ್ನೋದೇನು ನಿಮ್ಮಲ್ಲಿ ಕಠಿಣವಾದ ವಿಷಯ ಅಂತ ಅನ್ಕೋತಾ ಇದ್ದಲ್ಲ ಅದನ್ನು ಸರಳವಾಗಿ ನೀವು ಅರ್ಥ ಮಾಡಿಕೊಂಡು ಗಣಿತದಲ್ಲಿಯೂ ಕೂಡ ನಾನು ಹೆಚ್ಚು ಅಂಕವನ್ನು ಪಡೆಯಬಹುದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಕ್ಕೆ ನಮ್ಮ ವಿದ್ಯಾಸಫೂರ್ತಿ ಪ್ರಕಾಶನದ ಪ್ರತಿಯೊಂದು ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತವೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಕ್ಲಾಸಸ್ಗಳು ನಿಮಗೆ ಏನಾದರೂ ಉತ್ ಉಚಿತವಾಗಿ ಸಿಗಬೇಕಾಗಿತ್ತು ಅಂದರೆ ಈ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಾವು ಒಂದು ವ್ಯಾಟ್ಸಪ್ ಗ್ರೂಪನ್ನು ಮಾಡ್ತಿದ್ದೇವೆ ಆ ವ್ಯಾಟ್ಸಪ್ ಗ್ರೂಪ್ನಲ್ಲಿ ನಾವು ಡಿಸ್ಕ್ರಿಪ್ಷನ್ ಅನ್ನುವಂಥ ಬಾಕ್ಸ್ನಲ್ಲಿ ಇದರದ ಲಿಂಕನ್ನು ಕೊಡ್ತಾ ಇದ್ದೀವಿ ಉಚಿತವಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ನಮ್ಮ ಆ ಲಿಂಕಿನ ಮೇಲೆ ನೀವು ಜಾಯಿನ್ ಆಗಿಬಿಡಿ ಇವತ್ತಲೇ ನಿಮಗೆಲ್ಲ ಕ್ಲಾಸಸ್ಗಳು ಫ್ರೀಯಾಗಿ ಸಿಗಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ ಈ ಥರ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳು ನಾವು ಕೊಡ್ತಾ ಇರುವಂಥ ಕ್ಲಾಸನ್ನು ಉಪಯೋಗಿಸಿಕೊಂಡು ಗಣಿತವನ್ನು ಒಂದು ಸರಳವಾದ ವಿಷಯ ಅಂತ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಎರಡನೇ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಟ್ಟು ನೀವು ನೋಡಿದ್ದೆ ಆದರೆ ಈ ಲೆಕ್ಕವನ್ನು ಈಸಿಯಾಗಿ ಬಿಡಿಸ್ಬೋದು ನಾವು ಕಾಲವನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಎರಡೂ ಮೂಲಮಾನಗಳು ಒಂದೇ ಇದ್ದಾವಲ್ಲ ನೋಡ್ಕೋಬೇಕು ನೋಡ್ರಿ ದೂರದ ಮೂಲಮಾನ ಕಿಲೋಮೀಟರ್ ಕೊಟ್ಟಿದ್ದಾರೆ ವೇಗನೂ ಕಿಲೋಮೀಟರ್ದಲ್ಲೇ ಇದೆ ಅಂದರೆ ನಾವು ಈಗ ಕಾಲವನ್ನು ಕಂಡಿಬೋದು ಕಾಲವನ್ನು ಉತ್ತರ ಎದುರಾಗ ಬರ್ತಾ ಇದೆ ಅಂದರೆ ಹವರ್ ಗಂಟೆದಲ್ಲೇ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಎಲ್ಲ ಹವರ್ದಲ್ಲೇ ಕೊಟ್ಟಿದ್ದಾರೆ ದೂರದ ಮೂಲಮಾನ ಕಿಲೋಮೀಟರ್ ಇದೆ ವೇಗನೂ ಕೂಡ ಕಿಲೋಮೀಟರ್ದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಕಾಲ ಕಂಡಿಬೋದು ದೂರ ಕೊಟ್ಟು ವೇಗ ಕೊಟ್ಟು ಕಾಲ ಕೇಳಿದಾಗ ಸೂತ್ರ ಕಾಲ ಇಜಿಕಲ್ ಟು ದೂರ ಡಿವೈಡೆಡ್ ಬೈ ವೇಗ ದೂರ ಇಜಿಕಲ್ ಟು ಮುನ್ನೂರ ತೊಂಬತ್ತು ವೇಗ ಇಸಿಕಲ್ ಟು ಅರವತ್ತೈದು ನೋಡಿ ಮಕ್ಕಳೇ ನಿಮಗೆ ಈಗ ಅಂಶ ಮತ್ತು ಚೆದವನ್ನು ಒಂದೇ ಮಗ್ಗಿಯಿಂದ ನೀವು ಕಟ್ತಾ ಹೊಡಿಬೇಕಾಗಿತ್ತು ಅಂತಂದರೆ ನಿಮಗೆ ಮಗ್ಗಿ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಮಗ್ಗಿ ಬರಲಿಲ್ಲ ಅಂದರೆ ನಿಮಗೆ ಇಲ್ಲಿ ಕ್ಯಾನ್ಸಲ್ ಮಾಡೋದು ಕಷ್ಟ ಆಗ್ತಾ ಇದೆ ನಮಗೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಐದಿತ್ತು ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದ್ದರೆ ಇದು ಐದರ ಬಾಧ್ಯತೆ ನಿಯಮ ಐದರ ಮಗ್ಗಿಯಿಂದ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾದರೆ ನಾವು ಡ್ಯಾಟಾಗಿ ಐದಲ್ಲೇ ಹೊಡೆಯೋಣ ಐದ ಒಂದಲೇ ಐದು ಒಂದು ಉಳಿತು ಹದಿನೈದು ಆಯಿತು ಐದು ಮೂರಲೇ ಹದಿನೈದು ಐದ ಏಳೇ ಮೂವತ್ತೈದು ಎಷ್ಟು ಉಳಿತು ನಾಲ್ಕು ಉಳಿತು ಐದ ಎಂಟಲೇ ನಲವತ್ತು ಎಷ್ಟು ಉಳಿತು ಈಗ ಎಪ್ಪತ್ತೆಂಟು ಹದಿಮೂರು ಉಳಿತು ಹದಿಮೂರು ಮಗ್ಗಿಯಲ್ಲಿ ನೋಡ್ಕೊಳ್ಳಿ ಮತ್ತೆ ಹೋಗ್ತಾ ಇದೆ ಕಡಿತ ಹದಿಮೂರ ಮೂರಲೇ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲೇ ಐವತ್ತೆರಡು ಹದಿಮೂರು ಐದಲೇ ಅರವತ್ತೈದು ಹದಿಮೂರು ಆರಲೇ ಎಪ್ಪತ್ತೆಂಟು ಹದಿಮೂರು ಒಂದಲೇ ಹದಿಮೂರು ಹದಿಮೂರು ಆರಲೇ ಎಪ್ಪತ್ತೆಂಟು ಇಜಿಕಲ್ ಟು ಆರು ಬಂತು ಈಗ ನಮ್ಮದು ಮೂಲಮಾನ ವೆರಿ ವೆರಿ ಇಂಪಾರ್ಟೆಂಟ್ ಮೂಲಮಾನ ಏನಂದರೆ ನಾವು ವೇಗದಲ್ಲಿ ಹೋಗಬೇಕು ವೇಗದಲ್ಲಿ ಗಂಟೆಯಲ್ಲಿ ಕೊಟ್ಟಿದ್ದಾನಂದರೆ ನಾವು ಇಲ್ಲಿ ಗಂಟೆ ಹಚ್ಚಬೇಕು ಆರು ಗಂಟೆ ಸಿಕ್ಸ್ ಅವರ್ ಈಸ್ ರೈಟ್ ಆನ್ಸರ್ ಆಪ್ಷನ್ ಈಸ್ ಬಿ ಆನ್ಸರ್ ಈಸ್ ರೈಟ್ ಒಂದೇ ಪ್ರಶ್ನೆ ಅರ್ಥ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಈ ಪ್ರಶ್ನೆ ಸರಿ ಉತ್ತರವನ್ನು ಕೊಟ್ಟೇ ಕೊಟ್ಟಿರ್ತೀರಿ ಈ ಥರ ಪ್ರಶ್ನೆಗಳನ್ನು ನೀವು ಬಿಡಿಸಲೇದೆ ನೀವು ಏನಾದರೂ ಉತ್ತರವನ್ನು ಕಮೆಂಟ್ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಉತ್ತರ ಸರಿಯಾಗೋದಿಲ್ಲ ನನ್ನ ಈ ಕ್ಲಾಸಸ್ಗಳಿಗೆ ಏನು ಮಾಡಬೇಕಂದ್ರೆ ನೀವು ಪೇಪರ್ ರೆಡಿ ಮಾಡಿಟ್ಟು ಇಟ್ಕೋಬೇಕು ಬೇಗ ಬೇಗನೆ ಲೆಕ್ಕವನ್ನು ಬಿಡಿಸ್ಬೇಕು ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಆಗ್ತಾ ಹೋದರೆ ಪರ್ಫೆಕ್ಟ್ ಆಗಿ ನೀವು ಗಣಿತವನ್ನು ಕಲಿಬಹುದಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಮೂರು ಮೂರನೇ ಪ್ರಶ್ನೆ ನೋಡಿ ಡಿಸ್ಟೆನ್ಸ್ ಇಸ್ ಈಕಲ್ ಟು ಎಂಟುನೂರ ನಲವತ್ತು ಕಿಲೋಮೀಟರ್ ಸ್ಪೀಡ್ ಇಸ್ ಈಕಲ್ ಟು ಸೆವೆಂಟಿ ಕಿಲೋಮೀಟರ್ ಫರ್ ಅವರ್ ಟೈಮ್ ಇಸ್ಕಲ್ ಟು ಕ್ವಶನ್ ಮಾರ್ಕ್ ಟೈಮ್ ಫಾರ್ಮುಲಾ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಒಂದು ಮತ್ತು ಎರಡನೇ ಪ್ರಶ್ನೆನ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡಿದ್ರೆ ಈ ಪ್ರಶ್ನೆನ ನೀವು ಬಿಡಿಸಲೇಬೇಕು ಅಷ್ಟು ನಾನು ಸರಳವಾಗಿ ನಿಮ್ಮ ಪ್ರಶ್ನೆ ಕೊಡ್ತಾ ಇದ್ದೀನಿ ಸರ್ ಸೇಮ್ ಟೈಪ್ನೇ ಪ್ರಶ್ನೆ ಯಾಕನ್ನ ಇದ್ದೀರಿ ನಾನು ಹೇಳ್ತಾ ಇದ್ದೀನಿ ಇವು ನನಗೆ ಲೆಕ್ಕವನ್ನು ತಿಳ್ಕೊಂಡ್ರೆ ನೀವು ಪರ್ಫೆಕ್ಟ್ ಆಗಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಸೇಮ್ ಟೈಪನ್ನು ಕೊಡ್ತಾ ಹೋದಾಗ ನಿಮ್ಮ ಪರ್ಫೆಕ್ಟಾಗಿ ನೀವು ಕಾನ್ಫಿಡೆನ್ಸಾಗಿ ಬಿಡಿಸ್ಲಿಕ್ಕೆ ಈ ಒಂದು ಸಮಸ್ಯೆಗಳು ನಿಮಗೆ ಸಹಾಯ ಇದ್ದಾವೆ ಅದನ್ನು ಆದ್ದರಿಂದ ನಾನು ಹತ್ತು ಪ್ರಾಬ್ಲಮ್ಗಳನ್ನು ನಿಮಗೆ ಸೇಮ್ ಟೈಪ್ನಲ್ಲಿ ತಂದಾಗ ಹತ್ತು ಪ್ರಶ್ನೆಗಳನ್ನು ಬಿಡಿಸಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಡೌಟ್ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅದನ್ನು ಗಣಿತ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗಬೇಕಾಗಿತ್ತು ಅಂತಂದರೆ ಮಗ್ಗಿ ನನ್ನ ಬಾಳಿನ ಸುಗ್ಗಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಮಗ್ಗಿ ಬರಲಿಲ್ಲ ಅಂದರೆ ಗಣಿತವನ್ನು ಸರಳವಾಗಿ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಪ್ರತಿದಿನ ವಿದ್ಯಾರ್ಥಿಗಳು ಎರಡರಿಂದ ಮೂವತ್ತರವರೆಗೆ ಒಂದು ಬಾರಿ ನೀವು ಮಗ್ಗಿಯನ್ನೇ ಬರೆದಿದ್ದಾಗಿದ್ದರೆ ಮಗ್ಗನ ಕಂಠಪಾಠ ಮಾಡಿದ್ದೇ ಆಗಿದ್ದರೆ ಗಣಿತವನ್ನು ನೀವು ಬರೀ ಮೂರು ತಿಂಗಳಲ್ಲಿ ಅದನ್ನೂ ಕೂಡ ಕನ್ನಡಕ್ಕಿಂತಲೂ ಸರಳವಾಗಿ ನಾವು ಅರ್ಥೈಸ್ಕೊಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ ಈ ಪ್ರಶ್ನೆಯನ್ನು ಬಿಡಿಸೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಸ್ವಲ್ಪ ಇದರ ಕಡೆ ನೀವು ಗಮನ ಕೊಟ್ಟರೆ ಈಜೆ ಅರ್ಥ ಆಗುತ್ತೆ ನಾವು ಕಾಲವನ್ನು ಕಣ್ಣಕ್ಕಿಂತ ಮುಂಚೆ ನಾವು ವೇಗ ಎದುರಾಗಿದೆ ನೋಡಿಕೊಂಡ್ರಿ ವೇಗ ಕಿಲೋಮೀಟ್ರದಲ್ಲಿ ಕೊಟ್ಟಿದ್ದಾನೆ ವೇಗ ಕಿಲೋಮೀಟ್ರದಲ್ಲಿ ಕೊಟ್ಟಾನಂದರೆ ನಮಗೆ ದೂರನೂ ಕಿಲೋಮೀಟರ್ದಾಗ ಅದಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಇದು ಕಿಲೋಮೀಟರ್ದಲ್ಲಿದೆ ಎರಡೂ ಮೂಲಮಾನಗಳು ಒಂದೇ ಇದ್ದರೆ ನಾವು ಕಾಲವನ್ನು ಕಂಡಿಬಹುದು ಸರ್ ಅಕಸ್ಮಾತ್ ಏನಾದರೂ ವೇಗ ಮೀಟರ್ ಪರ್ ಸೆಕೆಂಡ್ ಇದ್ದರೆ ನಾವು ಹೆಂಗೆ ಮಾಡಬೇಕು ಅಂದರೆ ಅದು ಕನ್ವರ್ಟ್ ಮಾಡೋದನ್ನು ಕಲ್ಕೋಬೇಕು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಅವರಿಗೆ ಹೋಗಬೇಕಾಗಿತ್ತು ಅಂದರೆ ಹದಿನೆಂಟು ಬೈ ಐದರಿಂದ ಗುಣಿಸಬೇಕು ಅಂತ ಬರ್ತವೆ ವೇಗ ಅನ್ನುವಂಥ ಒಂದು ಟಾಪಿಕ್ದಲ್ಲಿ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಕನ್ವರ್ಟ್ ಮಾಡೋದನ್ನು ಕಲಿಸ್ಕೊಡ್ತಾಯಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ನೀವು ಮೂರು ವೇಗ ದೂರ ಕಾಲದ ಬಗ್ಗೆ ತಿಳಿದುಕೊಂಡ್ಮೇಲೆ ನಿಮಗೆ ಎಂತಹ ಪ್ರಾಬ್ಲಮ್ ಕೊಟ್ಟರು ನೀವು ಸರಳವಾಗಿ ಮತ್ತು ಸರಾಗವಾಗಿ ನಾವು ಗಣಿತವನ್ನು ಬಿಡಿಸ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ನಮಗೆ ಡಿಸ್ಟನ್ಸು ಕಿಲೋಮೀಟರ್ದಾಗಿದೆ ಸ್ಪೀಡು ಕಿಲೋಮೀಟ್ರ್ ಫರ್ ಅವರ್ ಇದೆ ನಮ್ಗೆ ಉತ್ತರ ಎದ್ರ ಬರ್ಬೇಕಂದ್ರೆ ಅವರ್ದಲ್ಲೇ ಬರಬೇಕಂತ ಗೊತ್ತು ಎಲ್ಲ ಅವರ್ದಲ್ಲೇ ಇದ್ದಾವೆ ಎರಡೂ ಮೂಲಮಾನಗಳು ಒಂದೇ ಇದ್ದರೆ ನಾವು ಕಾಲವನ್ನು ಕರಡಿಬೋದು ಕಾಲದ ಸೂತ್ರ ಕಾಲ ಈಸ್ ಈಕಲ್ ಟು ದೂರ ಡಿವೈಡೆಡ್ ಬೈ ವೇಗ ದೂರ ಎಷ್ಟಿದೆ ಎಂಟುನೂರ ನಲವತ್ತಿದೆ ಡಿವೈಡೆಡ್ ಬೈ ವೇಗ ಎಷ್ಟು ಕೊಟ್ಟಿದ್ದಾನೆ ವೇಗ ಇಸ್ ಇಕಲ್ ಟು ಎಪ್ಪತ್ತು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಥರ ಏನಾದರೂ ನಿಮಗೆ ಸೊನ್ನೆ ಬಂತು ಅಂದರೆ ಈಸಿಯಾಗಿ ನೀವು ಮಾಡ್ಬೋದು ಫಸ್ಟ್ ಒಂದು ಸೊನ್ನೆ ಕ್ಯಾನ್ಸಲ್ ಈ ಸೊನ್ನೆ ಕ್ಯಾನ್ಸಲ್ ಏಳ ಒಂದಲೇ ಏಳು ಏಳ ಒಂದಲೇ ಏಳು ಒಂದು ಉಳಿತು ಹದಿನಾಲ್ಕು ಏಳು ಎರಡನೇ ಹದಿನಾಲ್ಕು ಟು ಎಷ್ಟು ಬಂತಂದ್ರೆ ಹನ್ನೆರಡು ಉಳಿತು ಅದ್ರ ಮೂಲ ಮಾನ ನಮಗಿಲ್ಲಿ ಗಂಟೆಯಲ್ಲಿ ಕೊಟ್ಟಿದ್ದಾನಂದರೆ ವೇಗದಲ್ಲಿ ನೀವು ಇಲ್ಲಿ ಗಂಟೆ ಹಚ್ಚಬೇಕು ಅಂತ ಅರ್ಥ ನೋಡಿಲೇ ಒಂದು ಕಾರು ಎಂಟುನೂರ ನಲವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಾಗಿದೆ ಒಂದು ಸ್ಥಳಕ್ಕೆ ಅವನು ಎಷ್ಟು ವೇಗದಲ್ಲಿ ಹೋಗ್ತಾ ಅಂದ್ರೆ ಆ ಕಾರು ಒಂದು ಒನ್ ಅವರಿಗೆ ಎಪ್ಪತ್ತು ಕಿಲೋಮೀಟರ್ ಫರ್ ಅವರ್ದಲ್ಲಿ ವೇಗದಲ್ಲಿ ಆ ಚಾಲಕವನ್ನು ಚಾಲಕ ಗಾಡಿಯನ್ನು ಓಡಿಸ್ತಾ ಇದ್ದಾನೆ ಎಪ್ಪತ್ತು ಕಿಲೋಮೀಟರ್ ಫರ್ ಅವರ್ದಲ್ಲಿ ಗಾಡಿ ವೇಗವಾಗಿ ಓಡ್ತಾ ಇದೆ ಎಷ್ಟು ದೂರ ಮುಟ್ಬೇಕಂದ್ರೆ ಎಂಟುನೂರ ನಲ್ವತ್ತು ಕಿಲೋಮೀಟ್ರ್ ಮುಟ್ಬೇಕಾಗಿದೆ ಅಂದರೆ ಅದಕ್ಕೆ ತೆಗೆದುಕೊಳ್ಳುವ ಸಮಯ ಹನ್ನೆರಡು ಗಂಟೆ ಬೇಕಾಗ್ತಾ ಇದೆ ಅಂತ ಅರ್ಥ ಇದಕ್ಕೆ ನಾವು ದೂರ ವೇಗ ಕಾಲ ಅಂತ ಕರಿತಿದ್ದೇವೆ ಸರಿಯಾದ ಉತ್ತರ ಒಂದೇ ರೇಟ್ ಆಗುತ್ತೆ ಇವೆಲ್ಲ ಗಣಿತ ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಡೀತಾ ಇರುವಂಥ ಒಂದು ಘಟನೆಗಳೇ ಅಂಕಿ ಸಂಖ್ಯೆಗಳ ಜೊತೆಗೆ ಆಡುವ ಒಂದು ಆಟ ಅಂತ ತಿಳ್ಕೊಬೇಕು ಗಣಿತ ಅಂದರೆ ಆದ್ದರಿಂದ ದಯವಿಟ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿರ್ಬೋದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರ್ಬೋದು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿರ್ಬೋದು ನಿಮಗೆ ಈ ವಿಷಯನೂ ಕೂಡ ಸರಳವಾಗಬೇಕಂದರೆ ನೀವು ಗಣಿತವನ್ನು ಇಷ್ಟಪಡ್ರಿ ಗಣಿತವನ್ನು ಹೇಳುವಂಥ ಶಿಕ್ಷಕರನ್ನ ಇಷ್ಟಪಡ್ರಿ ಗಣಿತನೂ ಕೂಡ ನಮ್ಮ ತಾಯಿ ಭಾಷೆ ಕನ್ನಡ ತರನೇ ನಮಗೆ ಸರಳವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಶ್ನೆ ನಾಲ್ಕು ಏನಿದೆ ಕೊಟ್ಟಿದೆ ನೋಡ್ಕೊಳ್ಳಿ ಪ್ರಶ್ನೆ ನಾಲ್ಕು ಡಿಸ್ಟನ್ಸ್ ಇಜಿಕಲ್ ಟು ಒಂದು ನೂರು ಕಿಲೋಮೀಟರ್ ಸ್ಪೀಡ್ ಇಸ್ ಈಕಲ್ ಟು ಫಾರ್ಟಿ ಕಿಲೋಮೀಟರ್ ಫಾರ್ ಅವರ್ ಟೈಮ್ ಇಸ್ ಈಕಲ್ ಟು ಕ್ವಶನ್ ಮಾರ್ಕ್ ಟೈಮ್ ಇಸ್ ಈಕಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಕೊಟ್ಟಿದ್ದಾನೆ ನೋಡೋಣ ಇದನ್ನ ಒಂದು ಸ್ವಲ್ಪ ಸಮಯ ಕೊಡ್ತೀನಿ ಎಷ್ಟು ವಿದ್ಯಾರ್ಥಿಗಳು ಇದರ ಉತ್ತರವನ್ನು ಕಮೆಂಟ್ ಮಾಡ್ತೀನಿ ನೋಡೋಣ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನನಗನ್ನಿಸ್ತಾ ಇದೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನೀವು ಸರಿ ಉತ್ತರವನ್ನು ಕೊಡ್ತೀರಿ ಯಾಕಂದ್ರೆ ಆಲ್ರೆಡಿ ಈ ಪಾಠದ ಬಗ್ಗೆ ನೀವು ಎಲ್ಲಾದರೂ ತಿಳ್ಕೊಂಡಿದ್ದರೆ ಗಣಿತ ಶಿಕ್ಷಕರಿಂದ ನೀವು ಅರ್ಥ ಮಾಡಿಕೊಂಡಿದ್ರಿ ಇಂಥ ಪ್ರಶ್ನೆಗಳನ್ನು ನೀವು ಉತ್ತರಿಸ್ಬೋದು ಅಂತ ಹೇಳುತ್ತಾ ಬೇಗ ಬೇಗನೆ ವಿದ್ಯಾರ್ಥಿಗಳು ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಕಳಿಸ್ರಿ ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಒಂದು ಪೇಪರ್ ಮತ್ತು ಪೆನ್ನದಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು ನಿಮಗೆ ಈಸಿ ಅರ್ಥ ಆಗಲಿಕ್ಕೆ ಸಹಾಯವಾಗ್ತಾ ಇದ್ದವು ದಯವಿಟ್ಟು ವಿದ್ಯಾರ್ಥಿಗಳು ಟೈಮ್ ವೇಸ್ಟನ್ನು ಮಾಡಬೇಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತ ನವೋದಯ ಶಾಲೆಯನ್ನು ಎಕ್ಸಾಮನ್ನು ಕೇವಲ ಐದನೇ ಇದ್ದಾಗ ಒಂದು ಬಾರಿ ಮಾತ್ರ ಈ ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಇದೆ ಈ ಅವಕಾಶಗಳಿಂದ ವಂಚಿತರಾಗ ಬಿ ವಂಚಿತರಾಗಬಾರ್ದು ಆಗಿತ್ತು ಅಂದರೆ ನೀವು ಕನ್ನಡ ವಿಷಯಗಳಲ್ಲಿ ಇರ್ಬೋದು ಮೆಂಟಲ್ ಎಬಿಲಿಟಿ ವಿಷಯದಲ್ಲಿರ್ಬೋದು ಗಣಿತ ಅನ್ನುವಂಥ ವಿಷಯದಲ್ಲಿ ಮೂರು ವಿಷಯಗಳಲ್ಲಿ ಪ್ರಬುದ್ಧರಾಗಿದ್ದರೆ ಮಾತ್ರ ಮೂರೂ ವಿಷಯಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದಿದ್ದರೆ ಮಾತ್ರ ನೀವು ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಪ್ರತಿ ಜಿಲ್ಲೆಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬೀಳ್ತಾ ಅದರಲ್ಲಿ ಕೇವಲ ಎಂಬತ್ತು ಮಕ್ಕಳನ್ನು ಮಾತ್ರ ಅವರು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಮಾತ್ರ ಅವ್ರು ತೆಗೆದುಕೊಳ್ಳೋಕ್ಕೆ ಅವಕಾಶ ಇರೋ ಇರುವುದರಿಂದ ನೀವು ಮೂರು ವಿಷಯಗಳನ್ನು ಸರ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದರೆ ನೀವು ಪರ್ಫೆಕ್ಟಾಗಿ ಅಂಕವನ್ನು ಅಂತ ಹೇಳುತ್ತಾ ಈ ಪ್ರಶ್ನೆ ಕಡೆ ಸ್ವಲ್ಪ ಗಮನ ಕೊಡಿ ನಿಮ್ಮ ನಾನು ತಿಳಿಸ್ಕೊಡೋ ಕಡೆ ನೀವು ನೋಡಿಕೊಂಡ್ರೆ ನಾನು ಹೇಳುವಾಗ ನೀವು ಲಕ್ಷ ಕೊಟ್ಟು ನನ್ನ ಕಡೆ ಗಮನ ಕೊಟ್ಟರೆ ನೀವು ಪರ್ಫೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಮತ್ತೆ ನಾವು ನೀವೇನು ಮಾಡಿ ಪ್ರಾರಂಭದಿಂದ ಕೊನೆಯವರೆಗೆ ಪದೇ ಪದೇ ವಿಡಿಯೋಗಳನ್ನು ನೀವು ನೋಡ್ತಾ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗ್ಬೋದು ಅಂತ ಹೇಳುತ್ತಾ ನಾನೀಗ ನಾಲ್ಕನೇ ಪ್ರಶ್ನೆಯನ್ನು ತಿಳಿಸ್ತಾ ಇದ್ದೀನಿ ನೋಡಿ ಕಾಲ ಕಂಡಿಡೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ ದೂರ ಕಿಲೋಮೀಟರ್ದಾಗಿದ್ದರೆ ವೇಗವೂ ಕಿಲೋಮೀಟ್ರ್ದಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಯಿತು ನಾವು ಈಗ ಎರಡೂ ಮೂಲಮಾನಗಳು ಕಿಲೋಮೀಟರ್ ಕಿಲೋಮೀಟರ್ ಇರೋದರಿಂದ ನಾವು ಕಾಲವನ್ನು ಕಂಡು ಸಾಧ್ಯ ಆಗ್ತಾ ಇದೆ ಕಾಲ ಇಸ್ಕಲ್ ಟು ದೂರ ಡಿವೈಡೆಡ್ ಬೈ ವೇಗ ದೂರ ಇಸ್ ಟು ಒಂದು ನೂರು ಕಾ ಡಿವೈಡೆಡ್ ಬೈ ವೇಗ ಇಸ್ಕಲ್ ಟು ನಲ್ವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂಶ ಮತ್ತು ಛೇದವನ್ನು ಒಂದೇ ಮಗ್ಗಿಯಿಂದ ನೀವು ಕ್ಯಾನ್ಸಲ್ ಮಾಡಿರಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಈಗ ಮೊದಲ ಒಂದು ಸೊನ್ನೆ ಕ್ಯಾನ್ಸಲ್ ಈ ಸೊನ್ನೆ ಕ್ಯಾನ್ಸಲ್ ಎರಡರಿಂದ ಹೋಗುತ್ತೆ ಎರಡ ಎರಡಲೇ ನಾಲ್ಕು ಎರಡು ಐದಲೇ ಹತ್ತು ಎಷ್ಟು ಉಳಿತು ಐದು ಎರಡು ಅಂಶ ಗಂಟೆ ಉಳಿತು ನಾವು ಐದು ಎರಡು ಅಂಶ ಗಂಟೆ ಆಪ್ಷನ್ ನೋಡೋಕೆ ಹೋಗ್ತೀವಿ ಕೊಟ್ಟಿಲ್ಲ ಅವನು ಗಂಟೆ ಮತ್ತು ನಿಮಿಷವನ್ನು ಪ್ರತ್ಯೇಕ ಮಾಡಿದ್ದಾನೆ ಹಾಗಾದರೆ ಐದೆರಡು ಅಂಶ ಇಲ್ಲ ಅನ್ನೋದಾಗಿದ್ದರೆ ಇದು ನಾವು ಗಂಟೆ ಮತ್ತು ನಿಮಿಷಕ್ಕೆ ಪರಿವರ್ತನೆ ಮಾಡೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ವಿದ್ಯಾರ್ಥಿಗಳು ನೀವು ಗಮನ ಕೊಟ್ಟರೆ ಈಜೆ ಅರ್ಥ ಆಗುತ್ತೆ ಈ ಐದು ಅನ್ನೋದಿದೆಯಲ್ವಾ ಇದು ಎರಡರಿಂದ ಭಾಗಿಸಿ ಎರಡ ಎರಡಲೇ ನಾಲ್ಕು ಐದರ ನಾಲ್ಕು ಅಂದರೆ ಒಂದು ಉಳಿತು ಇದು ಗಂಟೆ ಆಯಿತು ಒಂದು ನಿಮಿಷ ಅಲ್ಲ ಇದನ್ನೇನು ಮಾಡಿದ್ರಿ ಡಿವೈಡೆಡ್ ಬೈ ಈ ಎರಡನ್ನ ತಂದು ಇಲ್ಲಿ ಹಚ್ಚಿ ಇಂಟು ಇದನ್ನ ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಅರುವತ್ತರಿಂದ ಗುಣಿಸ್ಬಿಡಿ ಎರಡ ಒಂದಲೇ ಎರಡ ಮೂವತ್ತಲೇ ಒಂದಲೇ ಮೂವತ್ತು ನಿಮಿಷ ಆಯಿತು ಐದು ಎರಡು ಅಂಶ ಗಂಟೆನ ನಾವು ಗಂಟೆ ಮತ್ತು ನಿಮಿಷಕ್ಕೆ ಕನ್ವರ್ಟ್ ಮಾಡಿದರೆ ಎರಡು ಗಂಟೆ ಮೂವತ್ತು ನಿಮಿಷ ಆಗ್ತಾ ಹೋಗುತ್ತೆ ಎರಡು ಗಂಟೆ ಮೂವತ್ತು ನಿಮಿಷ ಸರಿಯಾದ ಆಯ್ಕೆ ನಾಲ್ಕನೇದರಾಯಿತು ಈ ಥರ ವಿದ್ಯಾರ್ಥಿಗಳು ನಿಮಗೆ ಕನ್ವರ್ಟ್ ಗಂಟೆ ಮತ್ತು ನಿಮಿಷವನ್ನು ಸಪ್ರೇಟ್ ಮಾಡೋದು ಕೂಡ ಕಲ್ತ್ಕೋಬೇಕಾಗುತ್ತೆ ಯಾಕಂದರೆ ಉತ್ತರವ ನಿಮಗೆ ಐದೆರಡು ಅಂಶ ಕೊಟ್ಟಿಲ್ಲ ಅಂದರೆ ಐದೆರಡು ಅಂಶವನ್ನು ನಾವು ಗಂಟೆ ಮತ್ತು ನಿಮಿಷದಲ್ಲಿ ಕನ್ವರ್ಟ್ ಮಾಡೋದು ಕಲ್ತಿದ್ದೇವೆ ಅಂದರೆ ಈಸಿಯಾಗಿ ಈ ಪ್ರಶ್ನೆಗೆ ನಾವು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನವೋದಯದಲ್ಲಿ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಸಿಗುತ್ತೆ ಸೈನಿಕ ಶಾಲೆಗಳಲ್ಲಿ ಒಂದು ಪ್ರಶ್ನೆಯನ್ನು ನೀವು ಸರಿ ಮಾಡಿದರೆ ಮೂರು ಅಂಕಗಳೇ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಆದ್ದರಿಂದ ನೀವು ಗಣಿತವನ್ನು ಇಷ್ಟಪಡಿ ಗಣಿತದಲ್ಲಿ ಅಂಕವನ್ನು ಕಳೆದುಕೊಳ್ಬೇಡಿ ಅಂತ ಹೇಳುತ್ತಾ ಇನ್ನೇನಾದರೂ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ದಯವಿಟ್ಟು ನೀವು ಪರ್ಫೆಕ್ಟ್ ಇದ್ದೀರಿ ನೀವು ಜಾಣ್ರು ಇದ್ದೀರಿ ನೀವು ಸ್ಟಾರ್ ಗಳು ಇದ್ದೀರಿ ಅಂತ ಹೇಳುತ್ತಾ ಇದೇ ಥರ ನೀವು ಪ್ರಯತ್ನ ಮಾಡಿದ್ದೇ ಆಗಿದ್ದರೆ ಗಣಿತದಲ್ಲಿ ಔಟ್ ಆಫ್ ಔಟ್ ಅಂಕವನ್ನು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆ ಸಂಖ್ಯೆ ಐದು ಏನಾಗ್ತಾ ಇದೆ ನೋಡ್ಕೊಳ್ರಿ ಡಿಸ್ಟನ್ಸ್ ಇಸ್ಕಲ್ ಟು ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ ಇಸ್ ಇಕಲ್ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಫಾರ್ ಅವರ್ ಟೈಮ್ ಇಸ್ಕಲ್ ಟು ಕ್ವೆಶನ್ ಮಾರ್ಕ್ ಭಾಳ ಸರಳ ನೇರವಾದ ಪ್ರಶ್ನೆ ನಿಮಗೆ ಈ ಪ್ರಶ್ನೆ ದಯವಿಟ್ಟು ನೀವು ತಪ್ಪಲೇಬಾರದು ಯಾಕಂದರೆ ಆಲ್ರೆಡಿ ನಿಮಗೆ ನಾಲ್ಕು ಪ್ರಶ್ನೆಗಳನ್ನು ನಿಮ್ಗೆ ಈಸಿಯಾಗಿ ನಾನು ಅರ್ಥ ಮಾಡಿಸಿದ್ದೀನಂದರೆ ಐದನೇ ಪ್ರಶ್ನೆಗಳಿಗೆ ದಯವಿಟ್ಟು ತಪ್ಪೇಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ಸೈನಿಕ ಶಾಲೆ ಇರ್ಬೋದು ನವೋದಯ ಇರ್ಬೋದು ಮೂರಾರ್ಜಿ ಇರ್ಬೋದು ಆದರ್ಶ ಇರ್ಬೋದು ನಿಮಗೆ ನವೋದಯದಲ್ಲಿ ಇಪ್ಪತ್ತು ಪ್ರಶ್ನೆಗಳು ಕೊಟ್ಟಿರ್ತಾರೆ ಅದರಲ್ಲಿ ಹದಿನಾರು ಪ್ರಶ್ನೆಗಳು ಅತೀ ಸರಳವಾಗಿರುವಂಥ ಪ್ರಶ್ನೆಗಳೇ ಎಲ್ಲ ವಿದ್ಯಾರ್ಥಿಗಳು ಹದಿನಾರು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಇನ್ನು ನಾಲ್ಕು ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರವಾಗಿರೋದ್ರಿಂದ ಹದಿನಾರು ಪ್ರಶ್ನೆಗಳನ್ನು ಎಲ್ಲರೂ ಉತ್ತರಿಸ್ತಾ ಇದ್ದಾರೆ ಅಂದರೆ ಅದರ ದಯವಿಟ್ಟು ಯಾರು ಅದನ್ನು ತಪ್ಪಾರ್ದು ಎಲ್ಲ ವಿದ್ಯಾರ್ಥಿಗಳನ್ನೂ ಹದಿನೈದು ಹದಿನಾರು ಪ್ರಶ್ನೆ ರೈಟ್ ಮಾಡಬೇಕು ಇನ್ನು ನಾಲ್ಕು ಪ್ರಶ್ನೆಗಳಿಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಪದೇ ಪದೇ ಪ್ರಶ್ನೆಗಳನ್ನು ಎರಡು ಮೂರು ಬಾರಿ ಓದಿಕೊಂಡು ಕಚ್ಚಾ ಕೆಲಸದಲ್ಲಿ ನೀವು ಬಿಡಿಸಿದೆ ಆದರೆ ಅಲ್ಲಿಯೂ ನಾಲ್ಕು ಅಂಕವನ್ನು ನೀವು ಪಡೆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನವದೆಯ ಶಾಲೆಗೆ ಮತ್ತು ಸೈನಿಕ ಶಾಲೆಗೆ ಆಯ್ಕೆ ಆಗ್ತೀರಿ ಅಂತ ಹೇಳುತ್ತಾ ಈ ಪ್ರಶ್ನೆಗಳ ಕಡೆ ಸ್ವಲ್ಪ ಗಮನ ಕೊಡೋಣ ಕಾಲ ಕಂಡಿಡಬೇಕಂದ್ರೆ ನಮ್ಮ ದೂರ ಎದರಲ್ಲಿದೆ ದೂರ ಕಿಲೋಮೀಟರ್ದಲ್ಲಿದೆ ವೇಗ ಎದರಲ್ಲಿದೆ ನೋಡ್ಕೊಳ್ರಿ ವೇಗನೂ ಕಿಲೋಮೀಟರ್ ಇದೆ ಅಂದ್ರೆ ಎರಡೂ ಮೂಲಮಾನಗಳು ಕಿಲೋಮೀಟರ್ ಕಿಲೋಮೀಟರ್ ಇರೋದ್ರಿಂದ ನಾವು ಕಾಲ ಕಂಡಿರ್ಬೋದು ನಮಗೆ ವೇಗ ಕಿಲೋಮೀಟರ್ ಇದ್ದರೆ ಕಾಲವು ಗಂಟೆನೇ ಉತ್ತರ ಬರಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಈಗ ಕಾಲ ಇಸಿಕಲ್ ಟು ಸೂತ್ರ ದೂರ ಡಿವೈಡೆಡ್ ಬೈ ವೇಗ ದೂರ ಇಜಿಕಲ್ ಟು ನೂರ ಐವತ್ತು ವೇಗ ಇಸಿಕಲ್ ಟು ಇಪ್ಪತ್ತೈದು ಡೈರೆಕ್ಟ್ ಇಪ್ಪತ್ತೈದರ ಮಗ್ಗಿಲಿ ನೀವು ಅರ್ಥ ಹೊಡಿಬೋದು ಸರ್ ನಮ್ಗೆ ಇಪ್ಪತ್ತೈದರ ಮಗ್ಗಿ ಬರೋದಿಲ್ಲ ಅಂದರೆ ನೀವು ಐದರಿಂದ ಹೊಡಿಬೋದು ಬಿಡಿ ಸ್ಥಾನದಲ್ಲಿ ಐದಿದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದ್ದರೆ ಇದು ಐದರ ಬಾಧ್ಯತೆ ನಿಯಮ ಐದರ ಮಗ್ಗಿಂದ ನೋಡ್ಕೊಡ್ರಿ ಐದ ಐದಲೇ ಇಪ್ಪತ್ತೈದು ಐದ ಮೂರಲೆ ಹದಿನೈದು ಸೊನ್ನೆಗೆ ಸೊನ್ನೆ ಏನು ಉಳಿತು ಮೂವತ್ತು ಬೈ ಐದು ಉಳಿತು ಐದ ಒಂದಲೇ ಐದು ಐದು ಆರ್ಲೆ ಮೂವತ್ತು ಇಜಿಕಲ್ ಟು ಆರು ಮೂಲಮಾನ ಸೆಕೆಂಡ್ ಹಸ್ತಿರೋ ಗಂಟೆ ಹಸ್ತಿರೋ ವೆರಿ ವೆರಿ ಇಂಪಾರ್ಟೆಂಟು ನಾವು ವೇಗದಲ್ಲಿ ಹೋಗ್ತೀವಿ ವೇಗ ಗಂಟೆದಾಗ ಆದಂದ್ರೆ ಉತ್ತರವನ್ನು ನೀವು ಗಂಟೆದಲ್ಲಿ ಹಚ್ಚಬೇಕು ಅಂತ ಅರ್ಥ ಹಾಗಾದರೆ ಸರಿಯಾದ ಆಯ್ಕೆ ಎ ಇಸ್ ಎ ರೈಟ್ ಆನ್ಸರ್ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಈ ಥರ ನಿಮಗೆ ದಯವಿಟ್ಟು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ದೂರ ವೇಗ ಕಾಲದ ಒಂದು ಟಾಪಿಕ್ ಮೇಲೆ ದಯವಿಟ್ಟು ಭಯಗಳಕೋಬೇಡಿ ನಾನು ಈ ಅಧ್ಯಾಯವನ್ನು ನೀವು ಪರ್ಫೆಕ್ಟಾಗಿ ನಾನು ತಿಳಿಸ್ಕೊಳೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಬೇಸಿಕ್ ಕ್ಲಾಸಸ್ಗಳನ್ನು ನಿಮಗೆ ಕೊಡ್ತಾನೆ ಬರ್ತಾ ಇದ್ದೀನಿ ನೀವು ಪ್ರಾಕ್ಟೀಸ್ ಮಾಡಿರಿ ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ಅದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಉಚಿತ ಕ್ಲಾಸಸ್ಸನ್ನು ತೆಗೆದುಕೊಂಡು ಆನ್ಲೈನ್ ಕ್ಲಾಸಸ್ಸನ್ನು ತೆಗೆದುಕೊಂಡು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಿರುವಂಥ ಸೈನಿಕ ಶಾಲೆ ನವೋದಯ ಶಾಲೆ ಮಿಲ್ಟ್ರಿ ಶಾಲೆಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ತರಬೇತಿಯನ್ನು ಪಡೆದುಕೊಂಡು ಅದರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಿರುವಂಥ ಸೈನಿಕ ಶಾಲೆ ನವೋದಯ ಶಾಲೆ ಮುರಾರು ಶಾಲೆ ಮಿಲ್ಟ್ರಿ ಶಾಲೆಗಳಿಗೆ ನಮ್ಮದೇ ಒಂದು ಸ್ಪರ್ಧಾ ವಿದ್ಯಾಸ್ಪೂರ್ತಿ ಪ್ರಕಾಶದಿಂದ ಸಾಕಷ್ಟು ಪುಸ್ತಕವನ್ನು ಕೂಡ ನಾವು ಪ್ರಕಟಿಸಿದ್ದೇವೆ ಅದರ ಜೊತೆಗೆ ಮನೆಯಲ್ಲೇ ಕುಳಿತುಕೊಂಡು ಕೆಲವು ವಿದ್ಯಾರ್ಥಿಗಳು ಮನೆಯಲ್ಲೇ ಪ್ರಿಪೇರ್ ಆಗಿಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಯ್ಕೆಯಾಗುವುದು ಅನಿವಾರ್ಯವಾಗಿರುವುದರಿಂದ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ನವೋದಯ ಪ್ರಿಪ್ರೇಷನ್ ಆಗುವಂಥ ಎರಡು ಸಾವಿರದ ಇಪ್ಪತ್ತನೇ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಕ್ಲಾಸನ್ನು ಕ್ಲಾರಿಟಿ ಕ್ಲಿಯರಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಪ್ರತಿ ಅಧ್ಯಾಯದ ಮೇಲೆ ನಿಮಗೆ ಸಾಕಷ್ಟು ಟೆಸ್ಟ್ಗಳು ವ್ಯವಸ್ಥೆ ಮಾಡಿದ್ದೇವೆ ನಿಮಗೆ ಗಣಿತ ಇರ್ಬೋದು ಲ್ಯಾಂಗ್ವೇಜ್ ಇರ್ಬೋದು ಮೆಂಟಲ್ ಲಿಮಿಟ್ ಇರ್ಬೋದು ನಿಮಗೆ ಲೈವ್ ಕ್ಲಾಸನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅದೇ ಥರ ಮಾದರಿ ಪ್ರಶ್ನೆಗಳನ್ನು ನಿಮಗೆ ಸಾಕಷ್ಟು ನಿಮಗೆ ಪ್ರಶ್ನೆ ಕೊಡ್ತಾ ಇದ್ದೀವಿ ಡಿಫ್ರೆಂಟ್ ಟೈಪ್ ಕ್ವಶನ್ಗಳನ್ನು ಈ ಒಂದು ನಮ್ಮ ಈ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಕೆಲವೇ ಕೆಲವು ಸೀಟುಗಳು ಇರೋದ್ರಿಂದ ಯಾರಿಗಾದರೂ ಈ ಒಂದು ನಮ್ಮ ಕ್ಲಾಸ್ರೂ ಉಪಯೋಗ ಮಾಡ್ಕೋಬೇಕು ನಾವು ಆಯ್ಕೆ ಆಗಬೇಕಂದ್ರೆ ಈಗಲೇ ನಿಮಗೆ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀವಿ ಈ ವಿದ್ಯಾಸ್ಫೂರ್ತಿ ಅನ್ನುವಂಥ ಒಂದು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಿ ನಿಮ್ಮ ಮಕ್ಕಳನ್ನು ನವೋದಯ ಶಾಲೆ ಸೈನಿಕ ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದುಕೊಂಡು ಆಯ್ಕೆ ಮಾಡಿರಿ ಅಂತ ಹೇಳುತ್ತಾ ನಮ್ಮ ಒಂದು ಕ್ಲಾಸನ್ನು ಅನ್ನ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಆರು ಆರನೇ ಪ್ರಶ್ನೆ ನೋಡ್ರಿ ಡಿಸ್ಟನ್ಸ್ ಇಸ್ ಈಕಲ್ ಟು ಮುನ್ನೂರ ತೊಂಬತ್ತಾರು ಕಿಲೋಮೀಟರ್ ಸ್ಪೀಡ್ ಇಸ್ ಈಕಲ್ ಟು ನಲ್ವತ್ತೆಂಟು ಕಿಲೋಮೀಟರ್ ಫರ್ ಅವರ್ ಕಾಲ ಇಸ್ ಈಕಲ್ ಟು ಕ್ವಶನ್ ಮಾರ್ಕ್ ಆಲ್ರೆಡಿ ನಾನು ಈ ಟೈಪ್ನಲ್ಲಿ ನಿಮ್ಗೆ ಗಂಟೆ ಮತ್ತು ನಿಮಿಷವನ್ನು ಕನ್ವರ್ಟ್ ಮಾಡೋದನ್ನು ಕಲಿಸಿದ್ದೇನೆ ಅಂದರೆ ಆ ಪ್ರಶ್ನೆ ನಿಮಗೆ ಅರ್ಥ ಆಗಿತ್ತು ಅಂದರೆ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಎಲ್ಲರೂ ಸರಿ ಉತ್ತರವನ್ನು ಕೊಟ್ಟೇ ಕೊಡ್ತೀರಿ ದಯವಿಟ್ಟು ಅವಸರ ಮಾಡೋಕ್ಕೆ ಹೋಗಬೇಡಿ ನಿಧಾನವಾದರೂ ಪರವಾಗಿಲ್ಲ ಸಮಯ ಹೆಚ್ಚು ತೆಗೆದುಕೊಂಡರೂ ಪರವಾಗಿಲ್ಲ ಆದರೆ ದಯವಿಟ್ಟು ನೀವು ಉತ್ತರವನ್ನು ತಪ್ಪ ಉತ್ತರಿಸಲಿಕ್ಕೆ ಹೋಗಬೇಡಿ ಎಕ್ಸಾಮ್ಗಳಲ್ಲಿ ನೀವು ಈ ಥರ ತಪ್ಪು ಉತ್ತರ ಬರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಗೊಂದಲಕ್ಕೀಡಾಗಿಬಿಡ್ತೀರಿ ಕೂಲಾಗಿ ಮೊದಲು ಸರಳವಾಗಿರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಫಸ್ಟ್ ಬಿಡಿಸ್ರಿ ಡಿಫಿಕಲ್ಟ್ ಪ್ರಶ್ನೆಗಳನ್ನು ಕೊನೆಗೆ ಬಿಡಿಸಿಬಿಟ್ರೆ ಸಾಕು ನಮಗೆ ಹದಿನೈದು ಪ್ರಶ್ನೆಗಳ ಉತ್ತರ ಕರೆಕ್ಟಾಗಿ ಸಿಕ್ಕು ಅಂದರೆ ನಮ್ಮ ಮುಂದಿನ ಪ್ರಶ್ನೆ ಬಿಡಿಸ್ಲಿಕ್ಕೆ ನಮ್ಗೆ ಈಸಿಯಾಗಿ ಏನಾಗುತ್ತೆ ಖುಷಿಯಿಂದ ನಾವು ಆ ಪ್ರಶ್ನೆ ಓದಿಕೊಂಡಾಗ ಆ ಪ್ರಶ್ನೆಗಳು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಯಾವುದು ಗೊಂದಲ ಬೇಡ ಪದೇ ಪದೇ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಗಣಿತವನ್ನು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುತ್ತಾ ಈ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ನಾವು ದೂರ ಎದುರಾಗಿದೆ ಕಿಲೋಮೀಟರ್ದಾಗಿದೆ ವೇಗ ಎದುರಾಗಿದೆ ಇದು ಕಿಲೋಮೀಟರ್ ಆಗಿದೆ ಅಂದರೆ ನಾವು ಈಗ ಕಾಲವನ್ನು ಕಣ್ಣಿಡಬೋದು ಕಾಲ ಎದುರಾಗಿ ಬರ್ತಾ ಉತ್ತರ ಅಂದ್ರೆ ಗಂಟೆಯಲ್ಲಿ ಬರ್ತಾ ಹೋಗುತ್ತೆ ಓಕೆ ವಿದ್ಯಾರ್ಥಿಗಳೇ ನೋಡಿಕೊಳ್ಳಿ ನಮಗೆ ದೂರ ಕೊಟ್ಟಿದ್ದಾನೆ ವೇಗ ಕೊಟ್ಟು ಕಾಲ ಕೇಳಿದಾಗ ಸೂತ್ರ ಕಾಲ ಇಸಿಕಲ್ ಟು ದೂರ ಡಿವೈಡೆಡ್ ಬೈ ವೇಗ ದೂರ ಇಜಿಕಲ್ ಟು ಮುನ್ನೂರ ತೊಂಬತ್ತಾರು ಕಾಲ ಇದು ವೇಗ ಇಸಿಕಲ್ ಟು ನಲ್ವತ್ತೆಂಟು ನೋಡ್ರಿ ಈಗ ನಿಮ್ಮ ಮಗ್ಗಿ ಎಷ್ಟು ಹೆಲ್ಪ್ ಆಗ್ತವೋ ಅನ್ನೋದನ್ನು ತಿಳ್ಕೊಡ್ರಿ ಮಗ್ಗಿ ಬರಲಿಲ್ಲ ಅಂದರೆ ನಿಮಗೆ ಈ ಕ್ಯಾನ್ಸಲ್ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ನೀವು ಬಾಧ್ಯತೆ ನಿಯಮಗಳನ್ನು ಕೂಡ ಅದರಲ್ಲಿ ತಿಳ್ಕೊಂಡಿದ್ರೆ ವೇಗವಾಗಿ ನಾವು ಇದೇ ಮಗ್ಗಿಂದ ಕಡ್ತಾ ಹೋಗುತ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡಿರಿಲ್ಲ ಇದು ಯಾವ ಮಗ್ಗಿಂದ ಹೋಗುತ್ತಾ ಇದೆ ಅಂದರೆ ಯಾವ ಬಾಧ್ಯತೆ ನಿಯಮಕ್ಕೆ ಬರ್ತಾ ಇದೆ ಅಂದರೆ ಎರಡರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಇಲ್ಲಿ ಬಿಡಿಸ್ತಾನದಲ್ಲಿ ಎಂಟಿದೆ ಬಿಡಿಸ್ತಾನದಲ್ಲಿ ಆರಿದೆ ಬಿಡಿಸ್ಥಾನದಲ್ಲ ಬಿಡಿಸ್ತಾನದ ಸಂಖ್ಯೆ ಸೊನ್ನೆ ಎರಡು ನಾಲ್ಕು ಆರು ಎಂಟರಿಂದ ಕೊನೆಗೊಂಡಿದ್ದರೆ ಅದು ಎರಡರಿಂದ ಭಾಗ ಹೋಗ್ತಾ ಇದೆ ಅನ್ನೋದೇ ಎರಡರ ಬಾಧ್ಯತೆ ನಿಯಮ ಹೇಳ್ತಾ ಇದೆ ಇಲ್ಲಿ ನೋಡಿರಿ ಎರಡರಿಂದ ಉಳಿತಾಯಿದ್ದೀನಿ ಎರಡ ಎರಡಲೇ ನಾಲ್ಕು ಎರಡ ನಾಲ್ಕಲೇ ಎಂಟು ಎರಡ ಒಂದಲೇ ಎರಡು ಒಂದು ಉಳಿತು ಹತ್ತೊಂಬತ್ತಾಯಿತು ಎರಡು ಒಂಬತ್ತಲೇ ಹದಿನೆಂಟು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೆ ಹದಿನಾರು ಇಸಿಕಲ್ ಟು ನೂರ ತೊಂಬತ್ತೆಂಟು ಇಪ್ಪತ್ತ್ನಾಲ್ಕು ಮತ್ತೆ ಎದರಿಂದ ಇದೆ ಇದು ಸರ್ ಇದು ಮತ್ತೆ ಎರಡರಿಂದ ಹೋಗ್ತಾ ಇದೆ ಸರ್ ಬಿಡಿಸ್ಥಾನದಲ್ಲಿ ನಾಲ್ಕಿದೆ ಬಿಡಿ ಸ್ಥಾನದಲ್ಲಿ ಎಂಟಿದೆ ಎರಡ ಒಂದಲೇ ಎರಡು ಎರಡ ಎರಡನೇ ನಾಲ್ಕು ಎರಡ ಒಂಬತ್ತಲೇ ಹದಿನೆಂಟು ಒಂದು ಉಳಿತು ಹದಿನೆಂಟಾಯಿತು ಎರಡು ಒಂಬತ್ತಲೇ ಹದಿನೆಂಟು ಎಷ್ಟು ಉಳಿತು ತೊಂಬತ್ತು ಒಂಬತ್ತು ಹನ್ನೆರಡು ಅಂಶ ಉಳಿತು ಉತ್ತರ ಇಲ್ಲ ಸರ್ ಮೂರಲ್ಲೇ ಹೋಗುತ್ತಲ್ವಾ ಮೂರರ ಬಾಧ್ಯತೆ ನಿಮ್ಮ ಏನು ಹೇಳ್ತಾ ಇದೆ ಕೊಟ್ಟಿರುವ ಅಂಕಿ ಸಂಖ್ಯೆಗಳ ಮೊತ್ತ ಮೂರರಿಂದ ಭಾಗ ಹೋದ್ರೆ

ಈಗೇನು ಮಾಡಮು ಈ ಮೂರು ಅನ್ನುವ ಸಂಖ್ಯೆಯನ್ನು ನಾಲ್ಕರಿಂದ ಭಾಗಿಸೋಣ ಯಾಕಂದರೆ ಅವನೇನು ಕೊಟ್ಟಿದ್ದಾನೆಲ್ಲಿ ಗಂಟೆ ಮತ್ತು ನಿಮಿಷದಲ್ಲಿ ಉತ್ತರ ಕೊಟ್ಟಿರೋದ್ರಿಂದ ಈ ಬಂದಿರುವಂಥ ಉತ್ತರವನ್ನು ನಾವು ಗಂಟೆ ಮತ್ತು ನಿಮಿಷಕ್ಕೆ ನಾವು ಡಿವೈಡ್ ಮಾಡಬೇಕಾಗುತ್ತೆ ಓಕೆ ವಿದ್ಯಾರ್ಥಿಗಳು ನೋಡಿಕೊಳ್ಳಿ ಫಸ್ಟು ನಾಲ್ಕರಲ್ಲಿ ತೋಣ ನಾಲ್ಕ ಒಂದಲೇ ನಾಲ್ಕು ನಾಲ್ಕು ಎರಡೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಐದಲೇ ಇಪ್ಪತ್ತು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ನಾಲ್ಕು ಎಂಟಲೇ ಮೂವತ್ತೆರಡು ಮೂರಾಗಿ ಎರಡೋದ್ರೆ ಒಂದು ಮೂರ ಮೂರೋದ್ರೆ ಸೊನ್ನೆ ಇದು ಎಂಟು ಗಂಟೆ ಆಯಿತು ಪೂರ್ಣ ಸಂಖ್ಯೆದು ಗಂಟೆ ಆಯಿತು ಈಗ ನಾನು ಇದನ್ನೇನೇ ಹೇಳ್ತಾ ಇದ್ದೀನಿ ಇದನ್ನು ತಂದು ನಾಲ್ಕು ಇಡ್ರಿ ಇದು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಎಂಟು ಅರವತ್ತರಿಂದ ಗುಣಿಸ್ರಿ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಈಗ ಕ್ಯಾನ್ಸಲ್ ಮಾಡೋಣ ಓಕೆ ನಾಲ್ಕ ಒಂದಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ತಾಯಿತು ನಾಲ್ಕು ಐದಲೇ ಇಪ್ಪತ್ತು ಹದಿನೈದು ನಿಮಿಷ ಅಂತ ಅರ್ಥ ಎಂಟು ಗಂಟೆ ಎಂಟು ಗಂಟೆ ಹದಿನೈದು ನಿಮಿಷ ಸರಿಯಾದ ಉತ್ತರ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ನೀವು ಸರಿ ಉತ್ತರ ಕೊಟ್ಟು ಕೊಡಬೇಕಾಗಿತ್ತು ಅಂದರೆ ಹಿಂದಿನ ಪ್ರಶ್ನೆಗೆ ನೀವು ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಇಂಥ ಪ್ರಶ್ನೆಗಳನ್ನು ನೀವು ಸರಳವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ನನ್ನ ಒಂದು ವಿಡಿಯೋವನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪದೇ ಪದೇ ನೋಡಿದ್ದೇ ಆಗಿದ್ದರೆ ನೀವು ನನ್ನ ನಾನು ಹೇಳ್ತಾ ಇರುವಂಥ ಲೆಕ್ಕಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಹೇಳ್ತಾ ಇರುವಂಥ ಲೆಕ್ಕ ನಿಮ್ಗೆ ಅರ್ಥ ಆಗಿದೆ ಅನ್ನೋದಾಗಿದ್ದರೆ ನಾನು ಕೇಳ್ತಾ ಇರೋದು ನಿಮಗೆ ಲೈಕ್ ಬಟನನ್ನು ಒತ್ತಿಬಿಟ್ರೆ ಸಾಕು ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಯಾವ ವಿದ್ಯಾರ್ಥಿಗಳಿಗೆ ನನ್ನ ಕ್ಲಾಸಸ್ನ ಈ ಲೆಕ್ಕಗಳು ಅರ್ಥ ಆಗಿದ್ದಾವೆ ಆ ವಿದ್ಯಾರ್ಥಿಗಳು ಬೇಗನೆ ಆ ಲೈಕ್ ಬಟನನ್ನು ಒತ್ತಿರಿ ನೀವು ಲೈಕ್ ಬಟನ್ ಒತ್ತುದೇ ಅದು ಒಂದು ನನಗೆ ಫೀಸು ಅದೇ ನನ್ನ ಬಹುಮಾನ ಅಂತ ತಿಳ್ಕೊತಾ ಇದ್ದೀನಿ ಅಂದರೆ ನೀವು ನನ್ನ ಕ್ಲಾಸಲ್ಲಿ ಅರ್ಥ ಆಗ್ತಿದೆ ಅಂದರೆ ನಿಮಗೆ ಬೇರೆ ಬೇರೆ ಟಾಪಿಕ್ ಮೇಲೆ ಸಾಕಷ್ಟು ನಿಮ್ಮ ಲೈವ್ ಕ್ಲಾಸ್ ಮತ್ತು ವಿಡಿಯೋ ಕ್ಲಾಸನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ನಿಮಗೇನಾದರೂ ಇದು ಅರ್ಥ ಆಗಿದೆ ಅನ್ನೋದಾಗಿದ್ದರೆ ನಾನು ಹೇಳ್ತಾ ಇರೋದು ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಶನ್ದರಿಗೆ ಈ ಎಕ್ಸಾಮ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಲಿಂಕನ್ನು ಶೇರ್ ಮಾಡಿ ಬೇರೆ ಬೇರೆ ಗ್ರೂಪ್ಗಳಿಗೆ ಈ ಒಂದು ಲಿಂಕನ್ನು ಹಾಕಿದರೆ ಒಟ್ಟಾರೆಯಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಎಕ್ಸಾಮ್ಗಳನ್ನು ಈಜಿಯಾಗಿ ಎದಿಸಲಿಕ್ಕೆ ಈ ಕ್ಲಾಸಸ್ಗಳು ಸಾಧ್ಯವಾಗ್ತವೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಏಳು ಏಳನೇ ಪ್ರಶ್ನೆಯಿಂದ ಸರಿಯಾಗಿ ಓದ್ಕೊಳ್ರಿ ಡಿಸ್ಟೆನ್ಸ್ ಇಜ್ಕಲ್ ಟು ಒಂದ್ ಸಾವಿರದ ಐದುನೂರು ಕಿಲೋಮೀಟರ್ ಫರ್ ಅವರ್ ವೇಗ ಇಸ್ಕಲ್ ಟು ಮೂವತ್ತಾರು ಕಿಲೋಮೀಟರ್ ಫರ್ ಅವರ್ ಫಾಸ್ಟ್ ಆಗಿ ಈ ಉತ್ತರವನ್ನು ನೀವು ಉತ್ತರಿಸ್ತೀರಿ ಅಂತ ನನಗೆ ಗೊತ್ತು ಈ ಪ್ರಶ್ನೆಯಲ್ಲಿ ಕೂಡ ನಿಮಗೆ ಗಂಟೆ ಮತ್ತು ನಿಮಿಷಕ್ಕೆ ನಾವು ಕನ್ವರ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅಂದರೆ ನಿಮಗೆ ಆ ಪ್ರಶ್ನೆ ಅರ್ಥ ಆಗಿದೆಯೋ ಇಲ್ಲವೋ ನಾವು ನೋಡ್ಕೋಬೇಕಾಗುತ್ತೆ ಆಯ್ಕೆದಲ್ಲಿ ಸ್ವಲ್ಪ ಒಂದು ಉತ್ತರ ಮಿಸ್ಟೇಕ್ ಕೊಟ್ಟಿದ್ದೀನಿ ಅದು ನಾನೀಗ ತಿದ್ದೋದಿಲ್ಲ ನೋಡೋಣ ವಿದ್ಯಾರ್ಥಿಗಳೇ ಇಷ್ಟು ಉತ್ತರ ಬರ್ತಾ ಇದೆ ಅಂತ ನೀವು ಕಾನ್ಫಿಡೆನ್ಸ್ ಆಗಿ ಏನಾದರೂ ಇತ್ತು ಅಂದರೆ ನೀವು ಸರಿ ಉತ್ತರವನ್ನು ಹೇಳ್ಬೋದು ಈ ಒಂದು ಪ್ರಶ್ನೆಯ ಉತ್ತರವನ್ನು ಎಷ್ಟು ನಿಮ್ಮ ಉತ್ತರ ಬರುತ್ತೋ ಆ ಉತ್ತರವನ್ನು ಕಮೆಂಟದಲ್ಲಿ ಹಾಕಿರಿ ನಾಲ್ಕು ಆಯ್ಕೆದಲ್ಲಿ ಇದರ ಪ್ರಶ್ನೆಯ ಉತ್ತರ ಇಲ್ಲ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಈಗ ಏನಾದರೂ ಅದನ್ನ ತಿದ್ದಾಕೋಬಿಟ್ರೆ ನೀವು ಅದೇ ಕಮೆಂಟ್ ಹಾಕ್ತೀರಿ ಅಂದರೆ ಈ ಪಾಠ ಈ ಪಾಠದ ಹಿಂದಿನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ಯೋದು ಇಲ್ಲ ಅನ್ನಲಿಕ್ಕೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಬೇಗ ಬೇಗನೆ ಹಾಕಿ ಅಂತ ಹೇಳುತ್ತಾ ಫಾಸ್ಟಾಗಿ ಓಕೆ ವಿದ್ಯಾರ್ಥಿಗಳೇ ದೂರನೋ ಕಿಲೋಮೀಟರ್ದಾಗಿದೆ ವೇಗನೋ ಕಿಲೋಮೀಟರ್ ಇದ್ದರೆ ಕಾಲ ಕಂಡಿರ್ಬೋದಲ್ವಾ ಕಾಲದ ಸೂತ್ರ ದೂರ ಡಿವೈಡೆಡ್ ಬೈ ವೇಗ ಟೈಮ್ ಈಜಿಕಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಕೊಟ್ಟಿದ್ದಾನೆ ದೂರ ಈಜಿಕಲ್ ಟು ಎಷ್ಟಿದೆ ಒಂದು ಸಾವಿರದ ಐದುನೂರಿದೆ ಕಾಲ ಇಜ್ಕಲ್ ಟು ಮೂವತ್ತಾರು ಕೆಲವು ಮಗ್ಗಿ ಬರದೇ ಇರುವಂಥ ವಿದ್ಯಾರ್ಥಿಗಳು ಇಂತಹ ಲೆಕ್ಕವನ್ನು ಸ್ವಲ್ಪ ಕನಿಷ್ಠ ರೂಪಕ್ಕೆ ತರೋದು ಕಷ್ಟ ಆಗುತ್ತೆ ಅಟ್ಲೀಸ್ಟ್ ನಿಮ್ಗೆ ಬಾಧ್ಯತೆ ನಿಯಮ ಆದರೂ ಗೊತ್ತಿರಬೇಕು ಹದಿನೈದರವರೆಗೆ ಮಗ್ಗಿ ಆದರೂ ಏನಾದರೂ ಬಂದರೆ ಗಣಿತ ಲೆಕ್ಕವನ್ನು ಬಿಡಿಸ್ಬೋದು ಅಂತ ಹೇಳುತ್ತಾ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಏನಿದೆ ಆರಿದೆ ಇಲ್ಲಿ ಸೊನ್ನೆ ಇದ್ದರೆ ಎರಡರ ಬಾಧ್ಯತೆ ನಿಯಮ ಎರಡರ ಬಾಧ್ಯತೆ ನಿಮ್ಮ ಏನು ಹೇಳುತ್ತಂದರೆ ಬಿಡಿ ಸ್ಥಾನದ ಸಂಖ್ಯೆ ಸೊನ್ನೆ ಎರಡು ನಾಲ್ಕು ಆರು ಎಂಟರಿಂದ ಕೊನೆಗೊಂಡಿತ್ತು ಅಂದರೆ ಅದು ಎರಡರಿಂದ ಭಾಗ ಹೋಗುತ್ತಾ ಅಂತ ಅರ್ಥ ಓಕೆ ಈಗ ನೋಡ್ಕೊಂಡ್ರೆ ನಾವು ಹೊಡಿತಾ ಇದ್ದೀನಿ ಎರಡು ಒಂದಲೇ ಎರಡು ಒಂದು ಉಳಿತು ಹದಿನಾರಾಯಿತು ಎರಡ ಎಂಟಲೇ ಹದಿನಾರು ಎರಡ ಏಳೆ ಹದಿನಾಲ್ಕು ಒಂದು ಉಳಿತು ಹತ್ತಾಯಿತು ಎರಡು ಐದಲೇ ಹತ್ತು ಸೊನ್ನೆಗೆ ಸೊನ್ನೆ ಇಟ್ಬಿಡಿ ಏಳುನೂರ ಐವತ್ತು ಹದಿನೆಂಟು ಉಳಿತು ಮತ್ತೆ ಎದರಿಂದ ಹೋಗುತ್ತೆ ಸರ್ ಮತ್ತೆ ಎರಡರಿಂದ ಹೋಗುತ್ತಲ್ವ ಇದು ಹೌದು ಬಿಡಿ ಬಿಡಿಸ್ತಾನದಲ್ಲಿ ಎಂಟದ ಇಲ್ಲಿ ಸೊನ್ನೆ ಇದೆ ಹೋಗುತ್ತೆ ಎರಡ ಒಂಬತ್ತಲೆ ಹದಿನೆಂಟು ಎರಡ ಮೂರಲೆ ಆರು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಒಂದು ಉಳಿತು ಹತ್ತಾಯಿತು ಎರಡು ಐದಲೇ ಹತ್ತು ಏನು ಉಳಿತೀಗ ಮುನ್ನೂರ ಎಪ್ಪತ್ತೈದು ಬೈ ಒಂಬತ್ತು ಉಳಿತು ಮೂರರ ಮಧ್ಯೆಗೆ ಒಂಬತ್ತು ಹೋಗುತ್ತೆ ಮೂರರ ಬಾಧ್ಯತೆ ನಿಮಗೆ ಹೇಳ್ತೇವೆ ಕೊಟ್ಟಿರುವ ಅಂಕಿ ಸಂಖ್ಯೆಗಳ ಮೊತ್ತ ಏಳು ಪ್ಲಸ್ ಮೂರು ಹತ್ತು ಹತ್ತು ಪ್ಲಸ್ ಐದು ಹದಿನೈದು ಮೂರ ಮಧ್ಯೆಗೆ ಹೋಗುತ್ತಲ್ಲರ ಹದಿನೈದು ಅಂದರೆ ಇದು ಮೂರರ ಬಾಧ್ಯತೆ ನಿಮಗೆ ಕಟ್ತಾ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಯಿತು ಮೂರಿಂದ ಹೊಡಿತಾಯಿದ್ದೀನಿ ಮೂರ ಮೂರಲೇ ಒಂಬತ್ತು ಮೂರ ಒಂದಲೇ ಮೂರು ಮೂರ ಎರಡಲೇ ಆರು ಒಂದು ಉಳಿತು ಹದಿನೈದು ಮೂರ ಐದಲೇ ಹದಿನೈದು ಎಷ್ಟು ಉಳಿತೀಗ ನೂರ ಇಪ್ಪತ್ತೈದು ಬೈ ಮೂರು ಈಗೇನು ಮಾಡು ಉತ್ತರ ನೂರ ಇಪ್ಪತ್ತೈದು ಬೈ ಮೂರು ಗಂಟೆ ಅಂತ ಕೊಟ್ಟಿಲ್ಲ ಉತ್ತರ ಗಂಟೆ ಮತ್ತು ನಿಮಿಷವನ್ನು ಸಪ್ರೇಟ್ ಮಾಡ್ಬೇಕಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ವಿದ್ಯಾರ್ಥಿಗಳೇ ಒಂದು ನೂರ ಇಪ್ಪತ್ತೈದಕ್ಕೆ ಮೂರರಿಂದ ಭಾಗಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಈಸಿ ಕನ್ಫ್ಯೂಸ್ ಆಗೋದೇ ಬೇಡ ಮೂರ ನಾಲ್ಕಲೆ ಹನ್ನೆರಡು ಎರಡರಾಗ ಎರಡು ಸೊನ್ನೆ ಒಂದರಾಗ ಒಂದು ಸೊನ್ನೆ ಐದು ಉಳಿಸ್ಕೊತಾ ಇದ್ದೀನಿ ಮೂರ ಒಂದಲೇ ಮೂರು ಐದ್ರಾಗಿ ಮೂರೋದ್ರೆ ಎರಡು ಉಳಿತು ಇದು ಗಂಟೆ ಆಯಿತು ಈಗ ಇದನ್ನು ತಂದೆ ಮಾಡಂದಿನಿ ತಳಗಡೆ ಇಡಿ ಇಂಟು ಅರವತ್ತರಿಂದ ಗುಣಸ್ಬಿಟ್ರೆ ನಿಮ್ಮ ನಿಮಿಷಕ್ಕೆ ಕನ್ವರ್ಟ್ ಆಗುತ್ತೆ ಮೂರ ಒಂದಲೇ ಮೂರು ಮೂರ ಇಪ್ಪತ್ತಲೇ ಅರವತ್ತು ಎರಡ ಎರಡಲೇ ನಾಲ್ಕು ನಲವತ್ತು ನಿಮಿಷ ಆಯಿತು ಹತ್ರ ಎಷ್ಟಾಗುತ್ತಂದರೆ ನಲವತ್ತೊಂದು ಗಂಟೆ ಎಷ್ಟು ನಿಮಿಷ ನಲವತ್ತು ನಿಮಿಷ ಆಯ್ಕೆ ಸಂಖ್ಯೆ ಇದು ನಲವತ್ತಾದರೆ ಉತ್ತರ ಸರಿಯಾಗುತ್ತೆ ಆಪ್ಷನ್ ನಂಬರ್ ಸಿ ಈಸ್ ಎ ರೈಟ್ ಆನ್ಸರ್ ಕಮೆಂಟ್ದಲ್ಲಿ ಏನಾದರೂ ನಲವತ್ತೊಂದು ಗಂಟೆ ನಲವತ್ತು ನಿಮಿಷ ಉತ್ತರ ಏನಾದರೂ ಕೊಟ್ಟಿದ್ರೆ ನಿಮಗೆ ಕನ್ವರ್ಟ್ ಮಾಡೋದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಓಕೆ ವಿದ್ಯಾರ್ಥಿಗಳೇ ಈ ಥರ ಪ್ರಶ್ನೆಗಳನ್ನು ನೀವು ಪದೇ ಪದೇ ನೋಡ್ತಾ ಹೋಗ್ರಿ ಪ್ರಾಕ್ಟೀಸ್ ಆಗುವವರೆಗೂ ಬಿಡ್ಲಿಕ್ಕೆ ಹೋಗಬೇಡಿ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ ಗಣಿತ ಅಷ್ಟು ಪರ್ಫೆಕ್ಟ್ ಆಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎಂಟನೇದ್ದು ಎಂಟನೇದ್ದು ಏನಿದೆ ಅಂತ ನೋಡಿಕೊಡ್ರಿ ಮುನ್ನೂರ ಅರವತ್ತು ಕಿಲೋಮೀಟರ್ ಸ್ಪೀಡ್ ಇಸ್ ಟು ಸ್ಪೀಡ್ ಇಸ್ ಟು ಕಿಲೋಮೀಟರ್ ಫರ್ ಫಾರ್ ಅವರ್ ಕಿಲೋಮೀಟರ್ ಫಾರ್ ಅವರ್ ಅಂತ ಮಾಡ್ಕೊಳ್ಳಿ ಓಕೆ ಟೈಮ್ ಸ್ಟಾರ್ಟ್ ನೋಡೋಣ ಬೇಗ ಬೇಗನೆ ವಿದ್ಯಾರ್ಥಿಗಳು ಇದರ ಉತ್ತರವನ್ನು ನೀವು ಕಮೆಂಟ್ ಮಾಡ್ರಿ ಬಹಳ ಸರಳವಾದ ಪ್ರಶ್ನೆ ನೋಡ್ಕೊಳ್ಳ್ರಿ ಸ್ಪೀಡು ಕಿಲೋಮೀಟರ್ದಾಗಿದೆ ದೂರನೂ ಕಿಲೋಮೀಟರ್ದಾಗಿದ್ದರೆ ನಾವು ಕಾಲವನ್ನು ಕರಡಿಬೋದು ಕಾಲದ ಸೂತ್ರ ದೂರ ಡಿವೈಡೆಡ್ ಬೈ ವೇಗ ಫಾಸ್ಟ್ ಆಗಿದ್ದ ಉತ್ತರವನ್ನು ಕಮೆಂಟ್ ಮುಖಾಂತರ ಮಾಡಿರಿ ಇಂಥ ಸರಳ ಪ್ರಶ್ನೆಗಳನ್ನು ನಿಮಗೆ ಬಿಡಿಸ್ಲಿಕ್ಕೆ ಆಗಲ್ಲ ಅಂದರೆ ನಿಮಗೆ ಗಣಿತ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ ನಾಲ್ಕನೇ ತರಗತಿ ಮಕ್ಕಳು ಕೂಡ ಈ ಈ ಥರ ಹೇಳಿದ್ರೆ ಅರ್ಥ ಮಾಡ್ಕೋತಾ ಇದ್ದಾವೆ ಅಂದರೆ ಐದನೇ ತರಗತಿ ಮಕ್ಕಳು ಅಂತೂ ಈಜಿ ಅರ್ಥ ಮಾಡ್ಕೋಬೋದು ಆತ್ಮೀಯ ಪಾಲಕರಲ್ಲಿ ವಿನಂತಿ ಮಕ್ಕಳು ಆಟ ಆಡಲಿಕ್ಕೆ ಭಾಳ ಇಷ್ಟಪಡ್ತವೆ ಗೇಮ್ ಆಡಲಿಕ್ಕೆ ತುಂಬ ಇಷ್ಟಪಡ್ತೇವೆ ಟಿ ವಿ ನೋಡಲಿಕ್ಕೆ ಇಷ್ಟಪಡ್ತೇವೆ ಅದರ ವಯಸ್ಸು ಮಕ್ಕಳನ್ನು ಅತಿ ಹೆಚ್ಚು ಮೊಬೈಲ್ ಅವ್ರ ಕೈಲಿ ಕೊಡಲಿಕ್ಕೆ ಅತಿ ಹೆಚ್ಚು ಅವ್ರಿಗೆ ಟಿ ವಿಗಳನ್ನು ತೋರ್ಲಿಕ್ಕೆ ಅತಿ ಅತಿ ಹೆಚ್ಚುವ್ರ ಆಟ ಆಡಲಿಕ್ಕೆ ಕಳಿಸ್ಬೇಡಿ ಎಲ್ಲಕ್ಕೂ ಒಂದಿಷ್ಟು ಸಮಯವನ್ನು ಅಂತ ನಿರ್ದಿಷ್ಟಪಡಿಸಿ ಅವರಿಗೆ ಸಮಯವನ್ನು ಕೊಟ್ಟು ಉಳಿದ ಸಮಯಗಳಿಗೆ ಅವ್ರಿಗೆ ಸ್ಟಡಿ ಕಡೆ ನಾವು ಹೆಚ್ಚು ಹೊತ್ತು ಕೊಟ್ಟರೆ ಮಕ್ಕಳು ಸ್ಟಡಿ ಮಾಡುವಾಗ ಪಾಲಕರು ಅಥವಾ ತಂದೆ ಅಥವಾ ತಾಯಿಯಂದಿರು ದಯವಿಟ್ಟು ಮಕ್ಕಳ ಜೊತೆಯೇ ವರ್ಕ್ ಮಾಡಿಸೋದು ಕುಂತ್ರೆ ಮಕ್ಕಳಿಗೆ ಈ ವಿಷಯಗಳು ಸರಳವಾಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ದಯವಿಟ್ಟು ನಮ್ಮ ಮಕ್ಕಳ ಜೊತೆಗೇ ನಾವು ಏನಾದರೂ ಸ್ಟಡಿ ಅವರ್ಸಿಗೆ ಕೂತ್ಕೊಂಡ್ರೆ ಮಕ್ಕಳು ಆ ವಿಷಯಗಳನ್ನು ಈಜೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಥರ ನಮ್ಮ ಒಂದು ವಿಡಿಯೋಗಳು ನಿಮ್ಮ ಮಕ್ಕಳಿಗೆ ಸಹಾಯವಾಗ್ತಾ ಹೋಗ್ತವೆ ದಯವಿಟ್ಟು ಮಕ್ಕಳಿಗೆ ಅಭ್ಯಾಸದ ಕಡೆ ಹೆಚ್ಚು ಒತ್ತು ಕೊಟ್ಟರೆ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳುತ್ತಾ ಈಗ ನಾನು ಈ ಪ್ರಶ್ನೆ ಉತ್ತರ ಬಿಡಿಸ್ತಾ ಇದ್ದೀನಿ ಕಾಲ ಇಜಿಕಲ್ ಟು ದೂರ ಮುನ್ನೂರ ಅರುವತ್ತು ಡಿವೈಡೆಡ್ ಬೈ ಸ್ಪೀಡ್ ಇಸಿಕಲ್ ಟು ಎಪ್ಪತ್ತೆರಡು ಓಕೆ ವಿದ್ಯಾರ್ಥಿಗಳೇ ಈಗ ನಾವು ಅದನ್ನು ಕ್ಯಾನ್ಸಲ್ ಮಾಡೋಣ ವೆರಿ ಈಸಿ ಬಿಡಿ ಸ್ಥಾನದಲ್ಲಿ ಎರಡಿದೆ ಸೊನ್ನೆ ಇದೆ ಅಂದರೆ ಎರಡರಿಂದ ಹೋಗುತ್ತೆ ಎರಡ ಮೂರಲೇ ಆರು ಎರಡ ಆರಲೇ ಹನ್ನೆರಡು ಎರಡ ಒಂದಲೇ ಎರಡು ಒಂದು ಉಳಿತು ಹದಿನಾರು ಎರಡು ಎಂಟಲೇ ಹದಿನಾರು ಸೊನ್ನೆ ಈಗ ಮೂ ಒಂದು ನೂರ ಎಂಬತ್ತು ಡಿವೈಡ್ ಬೈ ಹದಿನಾರು ಉಳಿತು ಮತ್ತೆ ಅದು ಎರಡರಿಂದ ಹೋಗ್ತಾ ಇದೆ ಎರಡರಿಂದ ಉಡೋಣ ಎರಡ ಎಂಟಲೇ ಹದಿನಾರು ಎರಡ ಒಂಬತ್ತಲೆ ಹದಿನೆಂಟು ಸೊನ್ನೆ ಉಳಿತು ಮತ್ತೆ ಎರಡರಿಂದ ಹೋಗುತ್ತೆ ಎರಡ ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಎರಡು ಐದಲೇ ಹತ್ತು ನಲವತ್ತೈದು ಬೈ ನಾಲ್ಕು ಸ್ವಲ್ಪ ಎಲ್ಲೇ ಮಿಸ್ಟೇಕ್ ಆಯಿತು ಇಲ್ಲಿ ನಾವು ಮೂವತ್ತಾರು ಹಚ್ಕೋಬೇಕಾಯಿತು ಹದಿನಾರು ಹಚ್ಕೊಂಡ್ಬಿಟ್ಟಿದ್ದೇವೆ ಓಕೆ ಇನ್ನೊಂದು ಸಲ ನೋಡ್ಕೊಳ್ಳ್ರಿ ನೀಟಾಗಿ ನೂರ ಎಂಬತ್ತು ಡಿವೈಡ್ ಬೈ ಮೂವತ್ತಾರು ಓಕೆ ಎರಡ ಒಂದಲೇ ಎರಡು ಎರಡ ಎಂಟಲೇ ಹದಿನಾರು ಎರಡ ಒಂಬತ್ತಲೆ ಹದಿನೆಂಟು ಸೊನ್ನೆ ಎರಡ ಒಂಬತ್ತಲೆ ಹದಿನೆಂಟು ಎರಡ ನಾಲ್ಕಲೆ ಎಂಟು ಎರಡು ಐದಲೆ ಹತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂಬತ್ತೈದಲೇ ನಲವತ್ತೈದು ಇಜಿಕಲ್ ಟು ಐದು ಗಂಟೆ ಆಪ್ಷನ್ ನಂಬರ್ ಡಿ ಈಸ್ ಎ ರೈಟ್ ಆನ್ಸರ್ ಈ ಪ್ರಶ್ನೆಗೆ ಎಲ್ಲ ವಿದ್ಯಾರ್ಥಿನಿ ಸರಿ ಉತ್ತರವನ್ನು ಕೊಟ್ಟೇ ಕೊಟ್ಟಿರ್ತೀರಿ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾ ಥ್ಯಾಂಕ್ಸ್ ಹೇಳುತ್ತಾ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಪ್ರಶ್ನೆ ಈ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನು ನೀವೇ ಕಳಿಸಬೇಕು ಇದರ ಉತ್ತರವನ್ನು ನಾವು ಬಿಡಿಸುವುದಿಲ್ಲ ಪ್ರಶ್ನೆ ಏನಿದೆ ಅಂದ್ರೆ ದೂರ ಇಸ್ ಟು ನೂರ ಎಪ್ಪತ್ತೈದು ಕಿಲೋಮೀಟರ್ ವೇಗ ಇಸ್ ಟು ಇಪ್ಪತ್ತೈದು ಕಿಲೋಮೀಟರ್ ಫರ್ ಅವರ್ ಆದರೆ ಕಾಲ ಈಜಿಕಲ್ ಟು ಕ್ವೆಶನ್ ಮಾರ್ಕ್ ಕಾಲದ ಸೂತ್ರ ದೂರ ಡಿವೈಡ್ ಬೈ ವೇಗ ಇದೆ ಇದರ ಉತ್ತರವನ್ನು ಪ್ರಶ್ನೆ ಬರ್ಕೊಳ್ಳಿ ನಿಮ್ಮ ಉತ್ತರವನ್ನು ಇದು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ಹಾಕ್ರಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನೋಡೋಣ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀವೇ ಕೊಡ್ಬೋದು ಹತ್ತನೇ ಪ್ರಶ್ನೆ ಉತ್ತರ ನೋಡ್ರಿ ದೂರ ಇಜ್ಕಲ್ ಟು ನಾಲ್ಕುನೂರ ಮೂವತ್ತೆರಡು ಕಿಲೋಮೀಟರ್ ವೇಗ ಇಜ್ಕಲ್ ಟು ಮೂವತ್ತಾರು ಕಿಲೋಮೀಟರ್ ಫರ್ ಅವರ್ ಆಗಿದ್ದರೆ ಕಾಲ ಈಜ್ಕಲ್ ಟು ಕ್ವಶನ್ ಮಾರ್ಕ್ ಕಾಲ ಈಜ್ಕಲ್ ಟು ದೂರ ಡಿವೈಡೆಡ್ ಬೈ ವೇಗ ಈ ಉತ್ತರವನ್ನು ಕಮೆಂಟ್ನಲ್ಲಿ ಕೊಟ್ಟಿದ್ದೀನಿ ಒಂದನೇ ಆಯ್ಕೆ ಹನ್ನೆರಡು ಗಂಟೆ ಇದೆ ಎರಡನೇ ಆಯ್ಕೆ ಹದಿನಾಲ್ಕು ಗಂಟೆ ಇದೆ ಮೂರನೇ ಆಯ್ಕೆ ಹದಿನೆಂಟು ಗಂಟೆ ಇದೆ ನಾಲ್ಕನೇ ಆಯ್ಕೆ ಹನ್ನೊಂದು ಗಂಟೆ ಇದೆ ಈ ಉತ್ತರವನ್ನು ನೀವು ಏನು ಮಾಡ್ರಿ ಕಮೆಂಟ್ನಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಹಾಕಿರಿ ಯಾಕಂದರೆ ಒಂದರಿಂದ ಎಂಟು ಪ್ರಶ್ನೆಗಳನ್ನು ನಾನು ತಿಳಿಸಿದ್ದೆ ಆ ಪ್ರಶ್ನೆಗಳು ಅರ್ಥ ಆಗಿದ್ರೆ ನೀವು ಎರಡೂ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕರೆಕ್ಟ್ ಕೊಡ್ತೀರಿ ಅನ್ನೋದು ಒಂದು ನಂಬಿಕೆ ನನಗೆ ಇದೆ ಅಂತ ಹೇಳುತ್ತಾ ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇರುವಂಥ ಸೈನಿಕ ಶಾಲೆ ನೌದಯ ಶಾಲೆ ಮುರಾರ ಶಾಲೆ ಮತ್ತು ಮಿಲ್ಟ್ರಿ ಶಾಲೆ ವಿದ್ಯಾರ್ಥಿಗಳಿಗಾಗಿ ನಮ್ಮದೇ ಒಂದು ಸ್ಪ ವಿದ್ಯಾಸ್ಪೂರ್ತಿ ಪ್ರಕಾಶನದಿಂದ ಇವೆಲ್ಲ ಪುಸ್ತಕಗಳನ್ನು ನಾವು ಏನು ಮಾಡಿದೆವು ಪ್ರಕಟಿಸಿದ್ದೀವಿ ಆಸಕ್ತಿ ಇರುವಂಥ ಪಾಲಕರು ಏನಾದರೂ ಈ ಪುಸ್ತಕಗಳನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ನವೋದಯ ಶಾಲೆಗೆ ಸೈನಿಕ ಶಾಲೆಗೆ ಆಯ್ಕೆ ಆಗಬೇಕಾಗಿತ್ತು ಅಂದರೆ ಡಬಲ್ ಏಟ್ ಸಿಕ್ಸ್ ಒನ್ ಟು ಫೈವ್ ಡಬಲ್ ಏಟ್ ಡಬಲ್ ಜೀರೋ ನಂಬರಿಗೆ ಕರೆ ಮಾಡ್ಕೋಬೋದು ಅಥವಾ ಡಬಲ್ ನೈನ್ ಡಬಲ್ ಜೀರೋ ಟೂ ಜೀರೋ ಸಿಕ್ಸ್ ಟು ಫೋರ್ ನಂಬರಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ಥರ ಒಂದು ಕ್ಲಾಸನ್ನು ನೀವು ಸ್ಪದೇ ಪದೇ ಉಪಯೋಗಿಸ್ಕೊಂಡಿದ್ದೇ ಆಗಿದ್ದರೆ ನೀವು ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ನಮ್ಮ ಒಂದು ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದಾವೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂಥ ನವೋದಯ ಕ್ಲಾಸನ್ನು ಕೊಡ್ತಾ ಬರ್ತಾ ಫ್ರೀ ಆನ್ಲೈನ್ ಕ್ಲಾಸಸ್ ಈ ಒಂದು ನಮ್ಮ ಒಂದು ಫುಲ್ ಈ ಕೋಂಬೋ ಆಫರನ್ನು ಏನಾದರೂ ಬೇಕಾಗಿತ್ತು ಅಂದರೆ ಅಂದರೆ ಎಲ್ಲ ಎಕ್ಸಾಮ್ಗಳನ್ನ ನಾವು ಮನೆಯಲ್ಲೇ ಕೂತ್ಕೊಂಡು ಎಕ್ಸಾಮನ್ನು ಬರಿಬೇಕಾಗಿತ್ತು ಅನ್ನೋದಾಗಿದ್ದರೆ ಒಂದು ಕೋಂಬೋ ಆಫರನ್ನು ಕೊಡ್ತಾಯಿದ್ದೀವಿ ಅದರ ಪ್ರೈಸ್ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಎಕ್ಸಾಮ್ಗಳನ್ನು ನೀವು ಈ ವಿಡಿಯೋಗಳನ್ನು ಲೈವ್ ಕ್ಲಾಸನ್ನು ತೆಗೆದುಕೊಂಡು ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಬೇಗನೆ ಈಗಲೇ ನಮ್ಮದು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಡ್ರಿ ಅಂತ ಹೇಳುತ್ತಾ ಈ ಒಂದು ಕ್ಲಾಸ್ಗಳನ್ನು ನಿಮಗೆ ತಿಳಿದುಕೊಳ್ಬೇಕು ಏನಾದರೂ ಬೇಕಾಗಿದ್ದರೆ ಇನ್ಫಾರ್ಮೇಷನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಫೈವ್ ಡಬಲ್ ಏಟ್ ನೈನ್ ನಂಬರಿಗೆ ನೀವು ಕರೆ ಮಾಡಿದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಯಾವುದು ಉಚಿತವಾಗಿ ಸಿಗ್ತವೆ ಯಾವ ವಿಡಿಯೋ ಕ್ಲಾಸಸ್ಗಳು ಸಿಗ್ತವೆ ನಿಮಗೆ ಯಾವುದು ಟೆಸ್ಟ್ಗಳು ಬೇಕಾಗಿತ್ತು ಅಂದರೆ ಈ ನಂಬರಿಗೆ ನೀವು ಕ್ಲಾ ಕಾಲನ್ನು ಈ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ನಾವು ಲೈವ್ ಕ್ಲಾಸ್ ಕೂಡ ಕರಿದ್ದೀವಿ ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳುತ್ತಾ ಈ ಥರ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂದರೆ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಫೈವ್ ಡಬಲ್ ಏಟ್ ನೈನ್ ಅನ್ನೋ ನಂಬರ್ಗೆ ಕರೆ ಮಾಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ಡಬಲ್ ನೈನ್ ಡಬಲ್ ಜೀರೋ ಟೂ ಜೀರೋ ಸಿಕ್ಸ್ ಟು ಫೋರ್ ತ್ರೀ ಅನ್ನೋದು ನನ್ನ ನಂಬರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡಲಾಗುವುದು ಮಹಾಂತೇಶ್ ಸರ್ ಅಂತ ತಿಳ್ಕೊಂಡು ಡಬಲ್ ಏಟ್ ಸಿಕ್ಸ್ ಒನ್ ಟೂ ಫೈವ್ ಡಬಲ್ ಏಟ್ ಡಬಲ್ ಜೀರೋ ನಂಬರಿಗೆ ಕಾಲ್ ಮಾಡಿದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಇರ್ಬೋದು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಇರ್ಬೋದು ಈ ಸ್ಟಡಿ ಮೆಟೀರಿಯಲ್ಸನ್ನು ಅನ್ನು ಯಾವ ರೀತಿ ಉಪಯೋಗಿಸ್ಬೋದನ್ನು ನಾವು ತಿಳಿದುಕೊಳ್ಳೋಕ್ಕೆ ಈ ನಂಬರ್ಗಳು ನಿಮ್ಗೆ ಸಹಾಯವಾಗ್ತಿದ್ದಾವೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ಏನಾದರೂ ನೀವು ಉಚಿತವಾಗಿರುವಂಥ ಕ್ಲಾಸಸ್ಗಳು ಬೇಕು ಸರ್ ನಾನು ಫ್ರೀಯಾಗಿ ಬೇಕಾಗಿತ್ತು ಅಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ನಲ್ಲಿ ವಿದ್ಯಾಸ್ಫೂರ್ತಿ ಅಂತ ನೀವು ಸರ್ಚ್ ಮಾಡಬೇಕು ವಿ ಐ ಡಿ ವೈ ಎ ಎಸ್ ಪಿ ಡಬಲ್ ಓ ಆರ್ ಟಿ ಐ ಅಂತ ಸರ್ಚ್ ಮಾಡಿದ್ರೆ ನಮ್ಮ ವಿದ್ಯಾಸ್ಫೂರ್ತಿ ಅಷ್ಟೆಲ್ಲ ವಿಡಿಯೋ ಸಿಗ್ತವೆ ಫ್ರೀ ಸಿಗಬೇಕಂದ್ರೆ ಈ ಥರ ರೆಡ್ ಕಲರ್ ಕಾಣ್ತಾ ಇದ್ದಲ್ಲ ಇದರ ಮೇಲೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಬಟನನ್ನು ಬಿಡಬೇಕು ಪಕ್ಕದಲ್ಲಿ ಒಂದು ನಿಮ್ಮ ಬೆಲ್ ಬೆಲ್ಲೈಕನ್ ಗಂಟೆ ಬರುತ್ತೆ ಈ ಗಂಟೆ ಮೇಲೆ ಹೊಯ್ಬಿಟ್ರೆ ಸಾಕು ನಮ್ಮದು ಇದುನೂರಕ್ಕಿಂತ ಹೆಚ್ಚು ವೀಡಿಯೋಗಳು ನಿಮ್ಮ ಮೊಬೈಲಲ್ಲಿ ಉಚಿತವಾಗಿಯೇ ನೀವು ಮನೆಯಲ್ಲಿ ಕೂತ್ಕೊಂಡು ಉಚಿತವಾಗಿಯೇ ಈ ನವೋದಯ ಸಿಲೆಬಸ್ ಮತ್ತು ಸೈನಿಕ ಸಿಲೆಬಸ್ ಅರ್ಥ ಮಾಡ್ಕೋಬೋದು ಈಗಲೇ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಒಂದು ಅನ್ನು ಒತ್ತಿರಿ ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟವಾಗಿದ್ದರೆ ನೀವು ಬೇಗನೆ ಈಗ ಈಗಲಾದರೂ ನೀವು ಲೈಕ್ ಬಟನ್ ಒತ್ತಿ ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ರ ಅಂದರೆ ಬೇರೆ ಬೇರೆ ಗ್ರೂಪ್ಗಳಿಗೆ ನೀವು ಸೇರ್ ಮಾಡಿರಿ ಅಂತ ಹೇಳುತ್ತಾ ಈ ಎಲ್ಲ ಪ್ರಶ್ನೆಗಳು ನಿಮಗೂ ನಿಮ್ಗೆ ಅರ್ಥ ಆಗಿದರೆ ಈ ಕಮೆಂಟ್ ಮುಖಾಂತರ ಎಲ್ಲ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನನ್ನ ಕ್ಲಾಸಸ್ಸನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ವಂದನೆಗಳು